ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೊಳ್ಳಿ. ಹೊಚ್ಚ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗದೆ ಇದ್ದರೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಿಂದ ಈ ಪ್ರತಿ ಒಂದು ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ಅದಲ್ಲದೆ ನೀವು ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದ್ರೆ ನಿಮ್ಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಎಲ್ಲ NCERT ಸೀರೀಸ್, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸು, ಆ್ಯಂಡ್ ಸೆಕೆಂಡ್ ಒಂದು ಎಲ್ಲ DSERT ವಿಡಿಯೋಗಳು, ಅದೇ ರೀತಿ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ ನೋಡಿ, ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಈಗ ಅಲ್ಲಿ SDFDA, ಅದೇ ರೀತಿ PSI, PC ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿ ಅಲ್ಲಿ ಕೂಡ ನೀವು ನೋಡಬಹುದು. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗೋದು. ಈಗಾಗಲೇ ಹಿಸ್ಟ್ರಿ, ಪಾಲಿಟಿ ಮತ್ತು ಸೈನ್ಸು ಮೆಂಟಾಲಿಟಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಲಾಗಿದೆ, ಅದು ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2016 ನಡೆದ ವೈರ್ಲೆಸ್ ಹೈದರಾಬಾದ್ ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಭಾಗ 1 50 ಪ್ರಶ್ನೆಗಳನ್ನು ಭಾಗ 1 ಡಿಸ್ಕಷನ್ ಮಾಡಿದರೆ ಉಳಿದ 51 ಪ್ರಶ್ನೆಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ನೋಡಿ. ಹಳದಿ ಕ್ರಾಂತಿಯು ಈ ಕೆಳಗಿನ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಚಿನ್ನ, ಅರಿಶಿಣ, ಎಣ್ಣೆ ಬೀಜಗಳು, ಮೀನ. ಯಾವುದಕ್ಕಂದರೆ ಹಳದಿ ಕ್ರಾಂತಿ ನಿಮ್ಗೆ ಗೊತ್ತಿರಬೇಕು. ಎಣ್ಣೆ ಬೀಜ ಆನ್ಸರ್ ಸಿ, ರೈಟ್ ಆನ್ಸರ್ ಆಗಿರುತ್ತೆ. ಹಳದಿ ಕ್ರಾಂತಿಯ ಪಿತಾಮ ಅಂತ ಕೇಳಿರ್ತಾರೆ ಯಾರಪ್ಪ ಅಂತಂದರೆ ಸ್ಯಾಮ್ ಪಿಟ್ರೋಡ್ ಅವರು ನೋಡಿ, ಹಳದಿ ಕ್ರಾಂತಿಯ ಪಿತಾಮ ಅಂತ ಕರಿತೀವಿ. ಇನ್ನು ಹಸಿರು ಕ್ರಾಂತಿಯ ಪಿತಾಮ ನೋಡಿದ್ರೆ MS ಸ್ವಾಮಿನಾಥನ್ ಅವರು ನೋಡಿ, ಕೃಷಿ ವಿಭಾಗಕ್ಕೆ ಸಂಬಂಧಪಟ್ಟರೆ ಹಸಿರು ಕ್ರಾಂತಿ. ಅದೇ ರೀತಿ ದುಂಡು ಕ್ರಾಂತಿ ಆಲೂಗಡ್ಡೆ, ದುಂಡು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟ ಆಲೂಗಡ್ಡೆ ಉತ್ಪಾದನೆಗೆ, ಪಿಂಕ್ ಕ್ರಾಂತಿ ಸಿಗಡಿ ಮೀನು. ಇನ್ನು ನೀಲಿ ಕ್ರಾಂತಿ ಕೊಟ್ಟು ಮೀನು ಉತ್ಪಾದನೆ ನೋಡಿ, ನೀಲಿ ಕ್ರಾಂತಿ ಮೀನು ಉತ್ಪಾದನೆ. ಕಪ್ಪು ಕ್ರಾಂತಿ ಅನ್ನೋದು ಕಲ್ಲಿದ್ದಲಿಗೆ ಸಂಬಂಧಪಟ್ಟಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತರಿ ಕಾರ್ಯಕ್ರಮವು ಯಾವ ವರ್ಷ ಪ್ರಾರಂಭಿಸಲಾಯಿತು? 2006, 2004, 2008, 2010. ಯಾವಾಗ ಸ್ಟಾರ್ಟ್ ಆಗಿರುತ್ತೆ ನರೇಗಾ ಸ್ಕೀಮ್ ನಿಮ್ಗೆ ಗೊತ್ತಿರಬೇಕು. ನರೇಗಾ ಯೋಜನೆ ಅಂತ ಕೇಳಿರ್ತೀರ ನರೇಗಾ, 2006 ಪ್ರಾರಂಭಗೊಂಡಿರುತ್ತೆ. ಆನ್ಸರ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ, 2006. ಇನ್ನು MG ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಮರುನಾಮಕರಣಗೊಂಡ ವರ್ಷ ನೋಡಿದ್ರೆ 2009 October 2 MG ಅಂತ ಇಡ್ತಾರೆ, ಮಹಾತ್ಮ ಗಾಂಧಿ ನರೇಗಾ ಅಂತ ಹೆಸರಿಡ್ತಾರೆ. ಈ ಪ್ರಸ್ತುತ ಇದರ ವೇತನ ಎಷ್ಟಿದೆ? ಒಬ್ಬ ವ್ಯಕ್ತಿಯನ್ನು 100 ದಿನದ ಕೆಲಸವನ್ನು ಕೊಟ್ಟು ದಿನಕ್ಕೆ 289 ಆತನ ವೇತನ ಇರುತ್ತೆ ನೋಡಿ, 289 ವೇತನ ಈ ಪ್ರಸ್ತುತ. ಮೊದಲು 274 ಇತ್ತು, ಪ್ರಸ್ತುತ 289 ಇದೆ ನೋಡಿ. ನೆಕ್ಸ್ಟ್ ನೋಡಿ, ವಿಶ್ವ ವ್ಯಾಪಾರ ಸಂಸ್ಥೆಯ ಮುಖ್ಯ ಕಾರ್ಯಾಲಯ ಇಲ್ಲಿ ಇರುವುದು? ವಾಷಿಂಗ್ಟನ್, ಜಿನೆವಾ, ಪ್ಯಾರಿಸ್, ಲಂಡನ್. ಎಲ್ಲಿದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸು? ಜಿನೆವಾದಲ್ಲಿದೆ ನೋಡಿ, ಸ್ವಿಜರ್ಲ್ಯಾಂಡಿನ ರಾಜಧಾನಿ ಜಿನೆವಾದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಇದೆ. ಇದು ಪ್ರಾರಂಭಗೊಂಡ ವರ್ಷ ನಿಮ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ. 1995 January 1 WTO ಪ್ರಾರಂಭವಾಗುತ್ತೆ. ಯಾವುದರ ಬದಲಿಗೆ ಅಂತಂದರೆ ಗ್ಯಾಟ್ ಕೇಳಿರ್ತೀರ, ಗ್ಯಾಟ್ ಬದಲಿಗೆ ಗ್ಯಾಟು. ಗ್ಯಾಟ್ ಏನಪ್ಪ ಅಂತಂದರೆ ಫುಲ್ ಫಾರ್ ನೋಡಿದ್ರೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ನೋಡಿ, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಬದಲಿಗೆ WTO ಸ್ಥಾಪನೆ ಆಗುತ್ತೆ 1995 January 1. ಇನ್ನು WHO ಹೆಡ್ ಕ್ವಾರ್ಟರ್ಸ್ ಕೂಡ ಜಿನೆವಾದಲ್ಲಿ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು. ಅದೇ ರೀತಿ ವಿಶ್ವ ಹವಾಮಾನ ಸಂಸ್ಥೆ, ವರ್ಲ್ಡ್ ಮೆಟರಾಲಜಿಕಲ್ ಇನ್ಸ್ಟಿಟ್ಯೂಟು, ಅದು ಕೂಡ ಜಿನೆವಾದಲ್ಲಿ. ಅದೇ ರೀತಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ ಇದು ಜಿನೆವಾದಲ್ಲಿದೆ ನೋಡಿ. 4 ಇಂಪಾರ್ಟೆಂಟ್ ಕಾರ್ಯಾಲಯಗಳು ನೋಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನು, ವರ್ಲ್ಡ್ ಹೆಲ್ತು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನು, ವಿಶ್ವ ಹವಾಮಾನ ಸಂಸ್ಥೆ, ಇವೆಲ್ಲ ಹೆಡ್ ಕ್ವಾರ್ಟರ್ಸ್ ಯಾವುದಿದೆ? ಜಿನೆವಾ ಹೊಂದಿದೆ ನೋಡಿ. ಇನ್ನು ಪ್ಯಾರಿಸು ಯಾವುದಪ್ಪ ಅಂತ, ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಯಾವುದಂತಂದರೆ ಪ್ಯಾರಿಸ್ ನೋಡಿ, ಪ್ಯಾರಿಸ್ಸು. ಇನ್ನು IMF ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ Washington DC. ಇನ್ನು ಲಂಡನ್ನಲ್ಲಿ ಇದೇನಿದೆ ಅಂತಾರೆ. ನೆಕ್ಸ್ಟ್ ನೋಡಿ, 14th ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಆಪ್ಷನ್ಸ್ ನೋಡಿ, ಡಾಕ್ಟರ್ ವಿಜಯ್ ಕೇಳ್ಕರ್, CR ರಂಗರಾಜನ್, ಪ್ರೊಫೆಸರ್ KC ಪಂತ್, YV ರೆಡ್ಡಿ. ಯಾರಾಗಿರ್ತಾರೆ ಅದಕ್ಕೆ 14th ಹಣಕಾಸು ಆಯೋಗದ ಅಧ್ಯಕ್ಷರು? YV ರೆಡ್ಡಿ ಅವರಾಗಿರುತ್ತಾರೆ. ಈ ಪ್ರಸ್ತುತ 15th ಹಣಕಾಸು ಆಯೋಗ ಚಲನೆಯಲ್ಲಿದೆ. 15th ಹಣಕಾಸು ಆಯೋಗ ಯಾರಂತಂದರೆ NK ಸಿಂಗ್ ಅವರು. ಇವ್ರ ಕಾಲಾವಧಿ ನೋಡಿದ್ರೆ 15th ಹಣಕಾಸು ಆಯೋಗದ NK ಸಿಂಗ್ ಅವರ ಕಾಲಾವಧಿ 2020 2025
ಒಟ್ಟು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಆದ ಅನುದಾನ ಎಷ್ಟಂತಂದರೆ 41%. ಮೊದಲು ಎಷ್ಟಿತ್ತು? 42 ಇತ್ತು. ಯಾಕಂದರೆ 1% ಯಾಕೆ ಕಡಿಮೆ ಆಯಿತು ಅಂದರೆ ರಾಜ್ಯಗಳಿಗೆ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಯಾವ ಅಂತಂದರೆ ಜಮ್ಮು ಮತ್ತು ಲಡಾಖು ಎರಡು ಉಭಯ ಆದ ನಂತರ ಅದರಿಂದ 1% ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಅಭಿವೃದ್ಧಿ ಸಲುವಾಗಿ 1% ಕಡಿಮೆ ಮಾಡಲಾಗಿದೆ. ನೋಡಿ ಪ್ರಸ್ತುತ ಎಷ್ಟಿದೆ ಅನುದಾನ 41%. ಎನ್ ಕೆ ಸಿಂಗ್ ಅವರು ಇನ್ನು ರಾಷ್ಟ್ರೀಯ ಹಣಕಾಸು ಆಯೋಗ ಎಷ್ಟನೇ ಆರ್ಟಿಕಲಲ್ಲಿ ಬರುತ್ತೆ ಅಂದರೆ 280 ಆರ್ಟಿಕಲ್ ಯಾರು ನೇಮಕ ಮಾಡ್ತಾರೆ? ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಪ್ರತಿ 5 ವರ್ಷಗಳಿಗೊಮ್ಮೆ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಕೆ ಸಿ ನಿಯೋಗಿ ಅವರು. ಯಾವ ವರ್ಷ ನೋಡಿದ್ರೆ 1952 ಕಾಲಾವಧಿ 1957 ಕೆ ಸಿ ನಿಯೋಗಿ. ನೆಕ್ಸ್ಟ್ ನೋಡಿ 5ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕಾಂಗ್ರೆಸ್ ಅಧಿವೇಶನ ಕೊಟ್ಟಿದ್ದಾರೆ, ನಡೆದ ವರ್ಷ ಸ್ಥಳಕ್ಕೆ ಕೊಟ್ಟಿದ್ದಾರೆ. 1885 ಮೊದಲ ವರ್ಷ ಹೇಳ್ಕೊತೀವಿ ನೋಡಿ. 1885, 1907, 1916, 1920 ಅವುಗಳ ಸ್ಥಳಗಳು ನೋಡಿ. ನಾಗ್ಪುರ, ಲಕ್ನೋ, ಸೂರತ್, ಮುಂಬೈ. ಮೊದಲು ಎಲ್ಲಿ ನಡೆದಿರುತ್ತೆ ಅಂದರೆ ಮೊದಲ ಕಾಂಗ್ರೆಸ್ ಅಧಿವೇಶನ ಮುಂಬೈಲಿ ನಡೆದಿರುತ್ತೆ 1885. ಇನ್ನು 1907 ಸೂರತ್ ಬಿಕ್ಕಟ್ಟು ಅಂತ ಕೇಳಿರ್ತಾರೆ, ಸೂರತ್ ಒಡಕು ಅಂತ ಕೇಳಿರ್ತಾರೆ ಹಿಸ್ಟ್ರಿ ಓದೋರು. ಇನ್ನು 1916 ಕೇಳಿರ್ತಾರೆ, 1916 ನಡೆದಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಲಕ್ನೋದಲ್ಲಿ ನಡೆದಿರುತ್ತೆ 1916 ಲಕ್ನೋದಲ್ಲಿ. ಇನ್ನು 1920 ಅಸಹಕಾರ ಚಳವಳಿ ಕೈಗೊಂಡ ಅಧಿವೇಶನ ಇದೇ ಆಗಿರುತ್ತೆ ನಾಗ್ಪುರ ಅಧಿವೇಶನದಲ್ಲಿ 1920. ಮೊದಲನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? 1885 ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು. ಮುಂಬೈಯಲ್ಲಿ 72 ಭಾಗಿಯಾಗಿರ್ತಾರೆ ನೋಡಿ 1885. ಇನ್ನು 1907 ಸೂರತ್ ಬಿಕ್ಕಟ್ಟು, ಮಂದಗಾಮಿ ಮತ್ತು ತೀವ್ರಗಾಮಿಗಳ ನಡುವೆ ವಿಭಜನೆ ಆದಂಥ ಅಧಿವೇಶನ ಜಗಳ ಆಗುತ್ತೆ ಇಲ್ಲಿ. ಅವಾಗ ಅಧ್ಯಕ್ಷತೆ ಆರೋಹಿಸ್ಕೊಂಡಿರ್ತಾರೆ ರಾಸ್ ಬಿ ಆರ್ ಬೋಸ್. ನೋಡಿ ಸೂರತ್ ಬಿಕ್ಕಟ್ಟು ಅಧಿವೇಶನ ನಡೆದಾಗ ಸೂರತ್ ಬಿಕ್ಕಟ್ಟು ಯಾರ ಅಧ್ಯಕ್ಷದಲ್ಲಿ ನಡೆದಿರ್ತದೆ ಅಂದರೆ ರಾಸ್ ಬಿ ಆರ್ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಲಕ್ನೋ ಅಧಿವೇಶನ ಎ ಸಿ ಮಜುಮ್ದಾರ್ ನೋಡಿ, ಎ ಸಿ ಮಜುಮ್ದಾರ್ ಅವರು ಇಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಸು ಒಪ್ಪಂದವಾಗುತ್ತೆ ಮರಳಿ ಲೀಗ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗು ಒಪ್ಪಂದ ಆಗುತ್ತೆ, ಹೊಳೆ ಪುನಃ ಸೇರ್ಪಡೆ ಆಗುತ್ತೆ. ಇನ್ನು 1920 ನಾಗ್ಪುರದಲ್ಲಿ ನಡೆದಿರುತ್ತೆ ಅಸಹಕಾರ ಚಳವಳಿ ಕೈಗೊಂಡದು ಈ ಅಧಿವೇಶನದಲ್ಲಿ ಯಾರಾಗಿರ್ತಾರೆ? ವಿಜಯ ರಾಘವಾಚಾರ್ಯ. ನೋಡಿ ಈಗ ಆನ್ಸರ್ ಯಾವುದಾಗಿರುತ್ತೆ ನೋಡಿ, 4321 ನೋಡಿ, 4321 ಆಪ್ಷನ್ ಡಿ ಇದೆ ನೋಡಿ, 4321 ಆಪ್ಷನ್ ಡಿ ರೈಟ್ ಆನ್ಸರು. ನೆಕ್ಸ್ಟ್ ನೋಡಿ, ಆರೋಹಣ ಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಕೆಳಗಿನ ದೆಹಲಿ ಸುಲ್ತಾನರ ರಾಜವಂಶವನ್ನು ಕ್ರಮಾನುಗತಗೊಳಿಸಿ ಕೇಳಿದ್ದಾರೆ. ಒಂದೇ ನೋಡಿ, ಸೈಯದ್ದು, ಖಿಲ್ಜಿ, ಮಾಮ್ಲಕ್ಕು, ತುಗಲಕ್ಕು. ಯಾರಪ್ಪ ಅಂದರೆ ಫಸ್ಟಿಗೆ ಖಿಲ್ಜಿ, ಫಸ್ಟಿಗೆ ಯಾರು ಬರ್ತಾರೆ? ಗುಲಾಮಿ ಸಂತತಿ ಮಾಮ್ಲಕ್ಕು ಫಸ್ಟಿಗೆ ಬರುತ್ತೆ 2. ಅದಾದ ನಂತರ ಯಾರು ಬರ್ತಾರೆ? ಮಾಮ್ಲಕ್ ಆದ ನಂತರ ಖಿಲ್ಜಿ ಮನೆತನ 3 ಮಾಡ್ಕೊಳ್ಳಿ, 3 ಮಾಮ್ಲಕ್ 3 ಮಾಡ್ಕೊಳ್ಳಿ, ಖಿಲ್ಜಿ 2, 4th ತುಗ್ಲಕ್, 3rd ತುಗ್ಲಕ್ಕು, ಲಾಸ್ಟ್ ಸೈಯದ್. ಮತ್ತೆ ಒಟ್ಟು 5 ಮನೆತನ ಇಲ್ಲ, ಕೊನೆಯ ಮನೆತನ ಲೋಧಿ ಮನೆತನ. ಕಾಲಾನುಕ್ರಮ ನೋಡಿದ್ರೆ ಆನ್ಸರ್ ನೋಡಿ 3241 ನೋಡಿ, 3241 ಆಪ್ಷನ್ ಎ. ಗುಲಾಮಿ ಸಂತತಿ ಪ್ರಾರಂಭಗೊಂಡ ವರ್ಷ ನೋಡಿದ್ರೆ 1206 ಇವರ ಕಾಲಾವಧಿ ಗುಲಾಮಿ ಸಂತತಿ ಮ್ಯಾಮ್ಲಕ್ ಸಂತತಿ, 1290 ಗುಲಾಮಿ ಅಥವಾ ಮ್ಯಾಮ್ಲಕ್ಕು. ಇನ್ನು ಅದಾದ ನಂತರ ಖಿಲ್ಜಿ ಸಂತತಿ 1290 1320 ಇತಿ ಕಡಿಮೆ ಆಳ್ವಿಕೆ ಮಾಡಿದ ಮನೆತನ ನೋಡಿ ಖಿಲ್ಜಿ ಮನೆತನ. ಅದಾದ ನಂತರ ತುಗ್ಲಕ್ ಮನೆತನ 1320 ತುಗ್ಲಕ್ ಮನೆತನ. ಅದಾದ ನಂತರ ಸೈಯದ್ ಮನೆತನ 1414 ಕೊನೆಯ ಮನೆತನ ಲೋಧಿ ಮನೆತನ 1451 1526. ನೆಕ್ಸ್ಟ್ ನೋಡಿ, ವಿಜಯನಗರ ಸಾಮ್ರಾಜ್ಯ ಹಾಗೂ ದಕ್ಕನ್ ಸುಲ್ತಾನರ ಮಧ್ಯೆ ತಾಳಿಕೋಟಿ ಕದನ ನಡೆದಿದ್ದು ಯಾವಾಗ? 1555, 1566, 1575, 1585 ಯಾವಾಗ ಅಂತಾರೆ? 1565 ಜನವರಿ 23 ತಾರೀಕು ನಡೆದಿರುತ್ತೆ ತಾಳಿಕೋಟಿ ಕದನ. ವಿಜಯನಗರ ಮನೆತನ ಮತ್ತು 4 ಬಹುಮನಿ ಸಾಮ್ರಾಜ್ಯ ಮನೆತನಗಳು, ಒಗ್ಗೂಡ ಸಾಯಿ ಮನೆತನಗಳು ಯಾರಂತಾರೆ? ಬಿರಾರನ್ನು ಹೊರತುಪಡಿಸಿ ಉಳಿದೆಲ್ಲ 4 ಮನೆತನಗಳು ವಿಜಯ ತಾಳಿಕೋಟಿ ಕದನದಲ್ಲಿ ಭಾಗವಹಿಸಿರುತ್ತೆ. ಇದರಲ್ಲಿ ಹಳೆಯ ರಾಮರಾಯನ ಕೊಲೆ ಆಗುತ್ತೆ ತಾಳಿಕೋಟಿ ಕದನದಲ್ಲಿ. ಅದೇ ರೀತಿ ಪಾಣಿಪತ್ ಕದನ ನಡೆದ ವರ್ಷ ನೋಡೋದ್ರೆ ಪಾಣಿಪತ್ ಕದನ 1526 ನೋಡಿ ಪಾಣಿಪತ್ ಕದನ. ಎರಡನೇ ಪಾಣಿಪತ್ 1526 ಪಾಣಿಪತ್ ಮೊದಲೇ ಪಾಣಿಪತ್ ಕದನದಲ್ಲಿ ಯಾರು ನಡೆದಿರುತ್ತೆ ನಡೆದಿರ್ತಾನೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಬಾಬರ್ಗೆ ಜಯಶಾಲಿಯಾಗಿರ್ತಾನೆ. ಇನ್ನು ಎರಡನೇ ಪಾಣಿಪತ್ ಕದನ 1556 ಅಕ್ಬರ್ ಮತ್ತು ಹಿಮುವಿನ ನಡುವೆ ಅಕ್ಬರ್ ಜಯಶಾಲಿ ಆಗಿರ್ತಾನೆ. ಇನ್ನು ಮೂರನೇ ಪಾಣಿಪತ್ ಕದನ 1761 ಮರಾಠರು ಮತ್ತು ಹಮ್ಮಶಾ ಅಬ್ದಾಲಿ ಅಫ್ಘಾನ್ ದೊರೆ ಹಮ್ಮಶಾ ಅಬ್ದಾಲಿ ಜಯಶಾಲಿಯಾಗಿರ್ತಾನೆ. ಮೂರನೇ ಪಾಣಿಪತ್ ಕದನ 1761. ನೆಕ್ಸ್ಟ್ ನೋಡಿ, ಬಂಧಿಸಿ ಬರೆಯಿರಿ.
ಪ್ರಾಚೀನ ದಕ್ಷಿಣದ ರಾಜಪ್ರಭುತ್ವ ಮತ್ತು ಆ ಕಡೆ ಏನು ಕೊಟ್ಟಿದ್ದಾನೆ ಬಿ ಕಾರ್ಡ್ ಪಟ್ಟಿಯಲ್ಲಿ ಲಾಂಛನ ಕೊಟ್ಟಿದ್ದಾನೆ. ಚೋಳರು, ಚೇರರು, ಪಾಂಡ್ಯರು ಅವರ ಲಾಂಛನ ನೋಡಿ ಬಿಲ್ಲು, ಮೀನು, ಹುಲಿ. ಚೋಳರಿಗೆ ಯಾವುದಪ್ಪ ಅಂತಂದ್ರೆ ಅವರ ರಾಜ ಲಾಂಛನ ನೋಡಿದ್ರೆ ಹುಲಿ ನೋಡಿ, ಚೋಳರ ರಾಜ ಲಾಂಛನ ಹುಲಿ ಆಗಿರುತ್ತೆ. ಇನ್ನು ಚೇರರದು ನೋಡಿದ್ರೆ ಚೇರರದು ಬಿಲ್ಲು, ಬಿಲ್ಲು. ಅದೇ ರೀತಿ ಪಾಂಡ್ಯರದು ಮೀನು. ಆನ್ಸರ್ ಯಾವುದಾಗಿರುತ್ತೆ ನೋಡಿ, 312 ಆನ್ಸರ್ ಆಗಿರುತ್ತೆ ನೋಡಿ, 312 ಆಪ್ಷನ್ ಎ ರೈಟ್ ಆನ್ಸರ್ ನೋಡಿ, 312. ಚೋಳರ ರಾಜಧಾನಿ ನೋಡಿದ್ರೆ ಉರೈವೂರು ನೋಡಿ, ಚೋಳರ ರಾಜಧಾನಿ ಉರೈವೂರು. ಸ್ಥಾಪಕ ಕರಿಕಾಲ ಚೋಳ, ಚೋಳ ಮನೆತನದ ಸ್ಥಾಪಕ ಯಾರಪ್ಪ ಅಂದರೆ ಕರಿಕಾಲ ಚೋಳ. ಇವರ ರಾಜಧಾನಿ ಕಾವೇರಿಪಟ್ಟಣಂ ನಡೆಯುತ್ತೆ. ನಿರ್ಮಾಣ ಮಾಡಿದಂಥ ನಗರ ಹೆಸರು ಕಾವೇರಿ, ಕರಿಕಾಲ ಚೋಳ ನಿರ್ಮಾಣ ಮಾಡಿದಂಥ ನಗರ ಕಾವೇರಿಪಟ್ಟಣಂ. ಇನ್ನು ಚೇರರು, ಇವರ ರಾಜಧಾನಿ ವಂಜಿ ಅಥವಾ ತಿರುವಂಚಿಪಟ್ಟಣಂ. ವಂಜಿ ಅಥವಾ ಚೇರ ರಾಜಧಾನಿ ವಂಜಿ ಅಥವಾ ತಿರುವಂಚಿಪಟ್ಟಣಂ. ಇನ್ನು ಪಾಂಡ್ಯರ ರಾಜಧಾನಿ ಮಧುರೈ. ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಕೇಳಿದ್ದಾನೆ, ವೇಗೈ ನದಿಯ ದಂಡೆ ಮೇಲೆ ಮಧುರೈ ಇದೆ ನೋಡಿ, ವೇಗೈ ನದಿಯ ದಂಡೆ ಮೇಲೆ. ನೆಕ್ಸ್ಟ್ ನೋಡಿ, ಜಿಲ್ಲಾ ಪೊಲೀಸ್ ಮೇಲ್ವಿಚಾರಕ ಹುದ್ದೆ ಮತ್ತು ಕಚೇರಿಯನ್ನು ಪ್ರಾರಂಭಿಸಿದವರು ಯಾರು? ವಾರ್ನ್ ಎಸ್ಟಿಂಗ್, ಲಾರ್ಡ್ ಕಾರ್ನ್ವೆಲಿಸ್, ಲಾರ್ಡ್ ವೆಲೆಸ್ಲಿ, ಲಾರ್ಡ್ ಮೆಕಾಲೆ. ಯಾರಂತಾರೆ? ಲಾರ್ಡ್ ವೆಲೆಸ್ಲಿ ಆನ್ಸರ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ. ಸಾರಿ, ಲಾರ್ಡ್ ಕಾರ್ನ್ವ್ಯಾಲಿಸು ಆಪ್ಷನ್ ಬಿ ಸರಿಯಾದ ಆನ್ಸರು, ಲಾರ್ಡ್ ಕಾರ್ನ್ವ್ಯಾಲಿಸು. ಈತ ಭಾರತದ ಸಿವಿಲ್ ಸರ್ವಿಸ್ಗಳ ಪಿತಾಮ ಅಂತ ಕರಿತೀವಿ ಯಾರನ್ನ? ಲಾರ್ಡ್ ಕಾರ್ನ್ವ್ಯಾಲಿಸ್ ಅವ್ರನ್ನ. ಇವರು ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂಥ ಗವರ್ನರು. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂಥ ಗವರ್ನರು ಲಾರ್ಡ್ ಕಾರ್ನ್ವ್ಯಾಲಿಸು. ಇನ್ನು ವಾರ್ನೆಸ್ಟಿಂಗು, ಈತ ಏನು ಮಾಡ್ತಾನೆ ವಾರ್ನೆಸ್ಟಿಂಗು? ಬ್ರಿಟಿಷರ ಫಸ್ಟ್ ಗವರ್ನರ್ ನೋಡಿ. ಈತ ದ್ವಿಮುಖ ಸರ್ಕಾರ ರದ್ದತಿ ಮಾಡಿದಂಥ ಗೌರವ ನೋಡಿ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿದಂಥ ಗೌರವರು ತಂದಂಥವ್ರು ಯಾರಂತಾರೆ? ರಾಬರ್ಟ್ ಕ್ಲೇವ್. ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದರೆ ವಾರ್ನ್ ಎಸ್ಟಿಂಗ್ ಅದನ್ನು ರದ್ದು ಮಾಡಿರ್ತಾನೆ. ಅದಾನಂತರ ಲಾರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಂಥ ಗೌರ್ನರು. ಲಾರ್ಡ್ ಮೆಕಾಲೆ ಭಾರತದಲ್ಲಿ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತಂದಂಥ ಸಮಿತಿ ಲಾರ್ಡ್ ಮೆಕಾಲೆ 1834 ಯಾರಿರ್ತಾರೆ ಗವರ್ನರು? ವಿಲಿಯಂ ಬೆಂಟಿಂಗ್ ಅವರು ಗವರ್ನರ್ ಇದ್ದಾಗ ಈ ಸಮಿತಿಯನ್ನು ನೇಮಕ ಮಾಡಿರ್ತಾರೆ, ಲಾರ್ಡ್ ಮೆಕಾಲೆ ಸಮಿತಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬರಲು. ನೆಕ್ಸ್ಟ್ ನೋಡಿ, ಯಾವುದನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೆಯಲಾಗಿದೆ? ಶುಕ್ರ, ಬುಧ, ಮಂಗಳ, ಯುರೇನಸ್. ಯಾವುದಪ್ಪ ಅಂತಂದರೆ ಭೂಮಿಯ ಸೋದರಿ ಅಂತ ಅಥವಾ ಅವಳಿ ಗ್ರಹ ಅಂತ ಕರೀತಾರೆ ಶುಕ್ರ ಗ್ರಹವನ್ನು. ಇದು ಹಿಮ್ಮುಖ ಚಲನೆಯನ್ನು ಹೊಂದಿರುವಂಥ ಗ್ರಹ ನೋಡಿ, ಹಿಮ್ಮುಖ ಚಲನೆ. ಇದೊಂದು ಇದರ ಜೊತೆಗೆ ಯುರೇನಸ್ ಕೂಡ ಹಿಮ್ಮುಖ ಚಲನೆಯನ್ನು ಹೊಂದಿರುವಂಥ ಗ್ರಹ ಆಗಿರುತ್ತೆ ಹಿಮ್ಮುಖ ಚಲನೆ. ಇದನ್ನು ಬೆಳ್ಳು ಚುಕ್ಕೆ, ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ ಶುಕ್ರ ಗ್ರಹವನ್ನು, ಮುಂಜಾನೆ ನಕ್ಷತ್ರ, ಬೆಳ್ಳು ಚುಕ್ಕೆ ಅಂತ ಕರೀತಾರೆ. ಇನ್ನು ಸೌರಮಂಡಲದ ಅತಿ ದೊಡ್ಡ ಗ್ರಹ ನೋಡಿದ್ರೆ ಗುರು ಗ್ರಹ ನೋಡಿ, ಅತಿ ದೊಡ್ಡದಾದ ಗ್ರಹ ಯಾವುದು? ಗುರು ಗ್ರಹ. ಏನು ಅತಿ ದೊಡ್ಡದಾದ ಉಪಗ್ರಹ ನೋಡಿದ್ರೆ ಗ್ಯಾನಿಮೀಡ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಗುರುಗ್ರಹದ ಉಪಗ್ರಹ ಆಗಿರುತ್ತೆ ಗ್ಯಾನಿಮೀಡ. ಇನ್ನು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದಂತಂದರೆ ಶನಿ ಗ್ರಹ ನೋಡಿ, ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದಂದರೆ ಶನಿ ಗ್ರಹ. ಇನ್ನು ಟೈಟಾನು, ಭೂಮಿಯಂತೆ ಮಳೆಯನ್ನು ಪಡೆಯುವ ಉಪಗ್ರಹ ಯಾವುದಂತಂದರೆ ಟೈಟಾನು. ಇದು ಶನಿ ಗ್ರಹದ ಉಪಗ್ರಹ ಆಗಿರುತ್ತೆ ನೋಡಿ ಟೈಟಾನು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಸ್ಥಳಗಳಲ್ಲಿ ಪರಮಾಣು ಶಕ್ತಿ ಕೇಂದ್ರವು ನೆಲೆಗೊಂಡಿಲ್ಲ. ಕಲ್ಪಕಂ, ರಾವತ್ ಭಟ್, ನರೋರಾ, ಸೂರತ್. ಯಾವುದಂತಂದರೆ ಸೂರತ್ನಲ್ಲಿ ನೆಲೆಗೊಂಡಿರೋದೆಲ್ಲ ನೋಡಿ ಸೂರತ್, ಉಳಿದ ಕಡೆ ಎಲ್ಲ ಕಲ್ಪಕಂ, ತಾವರ್, ರಾವತ್ ಭಟ್, ರಾಜಸ್ಥಾನ, ನರೋರಾ, ಉತ್ತರ ಪ್ರದೇಶ. ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರ ಎಲ್ಲಿ ಸ್ಟಾರ್ಟ್ ಆಗಿರ್ತಪ್ಪ ಅಂತಂದರೆ 1969 ಮಹಾರಾಷ್ಟ್ರದ ತಾರಾಪುರದಲ್ಲಿ, ಮಹಾರಾಷ್ಟ್ರದ ತಾರಾಪುರದಲ್ಲಿ. ಇನ್ನು ಕರ್ನಾಟಕದಲ್ಲಿ ಇಲ್ಲಿದೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಕೈಗಾ ಅಲ್ಲಿ ಕಾಳಿ ನದಿಯ ಎಡದಂಡೆ ಮೇಲಿದೆ ನೋಡಿ. ಕರ್ನಾಟಕದಲ್ಲಿ ಒಂದು ಕೂಡ ಇದೆ ಕೈಗಾ ನದಿಯ, ಕೈಗಾಣು ವಿದ್ಯುತ್ ಸ್ಥಾವರ ಕಾಳಿ ನದಿ ಎಡದಂಡೆಯ ಮೇಲೆ. ಇನ್ನು ಭಾರತದ ಸ್ಥಳೀಯವಾಗಿ ನಿರ್ಮಾಣಗೊಂಡ ಪರಮಾಣು ವಿದ್ಯುತ್ ಸ್ಥಾವರ ಕೇಳ್ತಾರೆ ಯಾವುದಪ್ಪ ಅಂತಂದರೆ ಕಲ್ಪಕಮ್ಮು ತಮಿಳುನಾಡಿನಲ್ಲಿ ನೋಡಿ. ಕಲ್ಪಕಮ್ಮು ತಮಿಳುನಾಡಿನಲ್ಲಿ ಸ್ಥಳೀಯವಾಗಿ ಫಸ್ಟ್ ಇಂಡಿಜಿನಸ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ನು ಕಲ್ಪಕಮ್ಮು ತಮಿಳುನಾಡು. ಇನ್ನು ಕುಳಂ, ಕುಳಂ ಇದು ಇದು ಕೂಡ ತಮಿಳುನಾಡಿನಲ್ಲಿದೆ. ರಷ್ಯಾ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದೆ ನೋಡಿ ಕುಳಂ, ಕುಳಮ್ಮು ರಷ್ಯಾ ಸಹಭಾಗಿತ್ವದಲ್ಲಿ. ನೆಕ್ಸ್ಟ್ ನೋಡಿ, ಯಾವಾಗ ಬಾಗಲಕೋಟೆ ಜಿಲ್ಲೆ ಇವು ಕರ್ನಾಟಕದ ವಿಶಿಷ್ಟ ಜಿಲ್ಲೆಯಾಗಿ ರೂಪಿಸಲ್ಪಟ್ಟಿತ್ತು ಯಾವಾಗ ಅಂತಂದರೆ 1997 ರಚನೆಗೊಂಡಿರುತ್ತೆ ನೋಡಿ. 1997 ಬಿಜಾಪುರ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ ವಿಭಜನೆ ಆಗುತ್ತೆ. ಅದೇ ರೀತಿ ಧಾರವಾಡದಿಂದ ಗದಗ, ಹಾವೇರಿ ಜಿಲ್ಲೆಗಳು ಉಭಯ ಆಗುತ್ತೆ. ಧಾರವಾಡದಿಂದ ಹಾವೇರಿ ಮತ್ತು ಗದಗ ಜಿಲ್ಲೆಗಳು. ಇನ್ನು ಇತ್ತೀಚೆಗೆ ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆಯಾಗಿದೆ. ಒಟ್ಟು ಪ್ರಸ್ತುತ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ ನೋಡಿ, 31 ಜಿಲ್ಲೆಗಳು. ಇನ್ನು 30ನೇ ಜಿಲ್ಲೆ ಯಾದಗಿರಿ ಕಲಬುರಗಿಯಿಂದ ವಿಭಜನೆ ಆಗಿದೆ ನೋಡಿ. ನೆಕ್ಸ್ಟ್ ನೋಡಿ, ಗಾಜನೂರು ಅಣೆಕಟ್ಟನ್ನು
ಯಾವ ನದಿಗೆ ಕಟ್ಟಲಾಗಿದೆ? ಕೃಷ್ಣಾ, ತುಂಗಾ, ಕಾವೇರಿ, ಪಾಲಾರು. ಯಾವ ನದಿಗೆ ಅಂದರೆ ಗಾಜನೂರು ಅಣೆಕಟ್ಟು ತುಂಗಾ ನದಿಗೆ ಕಟ್ಟಲಾಗಿದೆ ನೋಡಿ, ತುಂಗಾ ನದಿಗೆ. ಇನ್ನು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ನೋಡಿದ್ರೆ ಹಿರಾಕೂಡ್ ಅಣೆಕಟ್ಟು ಯಾವ ನದಿಗೆ ಕಟ್ಟಿದೆ ಅಂದರೆ ಮಹಾನದಿಗೆ. ಒಡಿಶಾ ರಾಜ್ಯದಲ್ಲಿ ಹಿರಾಕೂಡ್ ಅಣೆಕಟ್ಟು ಮಹಾನದಿಗೆ. ಇದು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು. ಇನ್ನು ಅತಿ ಉದ್ದವಾದ ಅಣೆಕಟ್ಟು ಕೂಡ ಭಾರತ ಅತಿ ಉದ್ದವಾದ ಅಣೆಕಟ್ಟು ಹಿರಾಕೂಡ್ ಆಗಿರುತ್ತೆ ನೋಡಿ. ಇನ್ನು ಅತಿ ಎತ್ತರದ ಅಣೆಕಟ್ಟು ತೇರಿ ಅಣೆಕಟ್ಟು. ಇದು ಭಾಗೀರಥಿ ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟಲಾಗಿ ತೇರಿ ಅಣೆಕಟ್ಟು. ಇದು ಭಾರತ ಅತಿ ಎತ್ತರವಾದ ಅಣೆಕಟ್ಟು. ಎರಡನೇದು ಬಾಕ್ರಾ ನಂಗಲ್ಲು ಎರಡನೇ ಎತ್ತರದ ಅಣೆಕಟ್ಟು ಬಾಕ್ರಾ ನಂಗಲ್ಲು. ಇನ್ನು ಕರ್ನಾಟಕದ ಹಳೆಯದಾದ ಅಣೆಕಟ್ಟು ನೋಡಿದರೆ ವಾಣಿ ವಿಲಾಸ ಸಾಗರ. ಇದು ವೇದಾವತಿ ನದಿಗೆ ಕಟ್ಟಲಾಗಿದೆ ನೋಡಿ, ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ವಾಣಿ ವಿಲಾಸ ಸಾಗರ. ಇದರ ಯಾವ ದಿವಾನರು ಆಗಿರುತ್ತಾರೆ ವೇದಾವತಿ ನದಿಗೆ ಕಟ್ಟಿದಾಗ ವಾಣಿ ವಿಲಾಸ ಸಾಗರವನ್ನು ಕಟ್ಟಿದಂಥ ದಿವಾನರ ಹೆಸರು ನೋಡಿದರೆ ಕೆ ಶೇಷಾದ್ರಿ ಅಯ್ಯನವರು ದಿವಾನರಾಗಿರ್ತಾರೆ, ಕೆ ಶೇಷಾದ್ರಿ ಅಯ್ಯರವರು. ನೆಕ್ಸ್ಟ್ ನೋಡಿ, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರದ ಶಿಖರ ಯಾವುದು? ಆನೆಮುಡೆ, ದೊಡ್ಡ ಬೆಟ್ಟ, ಮಹಾಬಲೇಶ್ವರ. ಯಾವುದು ಆನ್ಸರ್ ಆಗಿರುತ್ತೆ ಅಂತಾರೆ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಅಂತಂದರೆ ಆನೆಮುಡಿ ರೈಟ್ ಆನ್ಸರ್ ಆಗಿರುತ್ತೆ ನೋಡಿ, ಆನೆಮುಡಿ. ಇನ್ನು ಪೂರ್ವ ಘಟ್ಟಗಳಲ್ಲಿ ಯಾವುದಪ್ಪ ಎತ್ತರ ಅಂದರೆ ಮಹೇಂದ್ರಗಿರಿ ಅಥವಾ ಆರ್ಮಗೊಂಡ. ಮಹೇಂದ್ರಗಿರಿ ಅಥವಾ ಆರ್ಮಗೊಂಡ ಆಗಿರುತ್ತೆ ನೋಡಿ ಪೂರ್ವ ಘಟ್ಟಗಳಲ್ಲಿ. ಇನ್ನು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಬೆಟ್ಟ ನೋಡಿದ್ರೆ ಮುಳ್ಳಯ್ಯನಗಿರಿ ನೋಡಿ, ಮುಳ್ಳಯ್ಯನಗಿರಿ ಕರ್ನಾಟಕದ ಎತ್ತರವಾದ ಶಿಖರ. ಇನ್ನು ಪ್ರಪಂಚದ ನೋಡಿದ್ರೆ ಮೌಂಟ್ ಎವರೆಸ್ಟು. ಇನ್ನು ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ಒಂದು ಸರ್ವೆ ಮಾಡಿದ ಎಷ್ಟಿದ್ರೆ ಎತ್ತರ ಹೇಳಿದೆ ಅಂತಂದರೆ 8848.80 meters ಇದರ ಎತ್ತರನ ಅಳತೆ ಮಾಡಿದೆ ಚೀನಾ ಮತ್ತು ನೇಪಾಳ ದೇಶ. ಕೇಳ್ತಾನೆ ಎಕ್ಸಾಮಲ್ಲಿ 86 ನೋಡಿ, 86 ಇತ್ತೀಚೆಗೆ ಬಿಡುಗಡೆ ಮಾಡಿದೆ 2848.86 meters. ನೆಕ್ಸ್ಟ್ ನೋಡಿ, ಯಾವ ರಾಷ್ಟ್ರವು ಅಲಿಖಿತ ಸಂವಿಧಾನವನ್ನು ಹೊಂದಿದೆ? UK, USA, ಭಾರತ, ಫ್ರಾನ್ಸ್. ಯಾವುದಂತಂದರೆ UK ನೋಡಿ, ಅಲಿಖಿತ ಸಂವಿಧಾನವನ್ನು ಹೊಂದಿರುವ ದೇಶ ಯಾವುದಂದರೆ UK, ಯುನೈಟೆಡ್ ಕಿಂಗ್ಡಮ್. ಇನ್ನು ಮೊದಲ ಅಲಿಖಿತ ಸಂವಿಧಾನ ಹೊಂದಿರುವ ರಾಷ್ಟ್ರ ಅಂದರೆ USA ನೋಡಿ. ಯಾವಾಗಪ್ಪ ಅಂತಂದರೆ 1789 ಅಮೇರಿಕಾವು ಸಂವಿಧಾನವನ್ನು ಜಾರಿಗೆ ತರುತ್ತೆ. ನಮ್ಮ ಭಾರತ ಯಾವಾಗ ಜಾರಿಗೆ ಬರ್ತಂದರೆ ಅದು ಜಾರಿಗೆ ಬಂದದ್ದು 1920 January 26. ಅಂಗೀಕಾರಗೊಂಡದ್ದು ಕೇಳಿದ ಅಂಗೀಕಾರ ಅಂದರೆ 1949 November 26 ಅಂಗೀಕಾರ ಜಾರಿಗೆ ಬಂದದ್ದು 1950 January 26. ನೆಕ್ಸ್ಟ್ ನೋಡಿ, NHRC ನೂತನ ಸಭಾಧ್ಯಕ್ಷರಿಗೆ ಯಾರು ಆಯ್ಕೆ ಆಗಿದ್ದಾರೆ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಫುಲ್ ಫಾರ್ಮು NHRC ಅಂತಂದರೆ ಯಾರಪ್ಪ ಅಂತಂದರೆ HL ದತ್ತು ಅವರದ್ರಿ. ಪ್ರಸ್ತುತ ಕೂಡ ಇವರೇ ಇದ್ದಾರೆ HL ದತ್ತು ಅವರು. ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು ಸಭಾಧ್ಯಕ್ಷರಾಗಬೇಕು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು. ಇವರ ಅಧಿಕಾರವಾದ ಎಷ್ಟಿರುತ್ತೆ ಅಂತಂದರೆ 65 ವರ್ಷ ಆದ ನಂತರ ಒಟ್ಟು 5 ವರ್ಷ 70 ವರ್ಷಗಳ ಕಾಲ ಅಧಿಕಾರದಲ್ಲಿರ್ಬೋದು. ಈಗ ಪ್ರಸ್ತುತ ಎಷ್ಟಿದೆ 5 ವರ್ಷದ ಬದಲಿಗೆ 3 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ ನೋಡಿ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರ ಓದಿ 3 ವರ್ಷಕ್ಕೆ ಇಳಿಸಲಾಗಿದೆ 5 ವರ್ಷದ ಬದಲಿಗೆ 3 ವರ್ಷ. ಸ್ಥಾಪನೆಗೊಂಡ ವರ್ಷ ಕೇಳ್ತಾರೆ ಎಕ್ಸಾಮಲ್ಲಿ NHRC 1993 ಸ್ಟಾರ್ಟ್ ಆಗಿರುತ್ತೆ ನೋಡಿ. ಇನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ DH ವಗೇಲ್ ಅವರಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು DH ವಗೇಲ್. ಪ್ರಾರಂಭ ಯಾವಾಗಿದೆ ಕರ್ನಾಟಕದಲ್ಲಿ ಅಂತಂದರೆ 2007 ಪ್ರಾರಂಭಗೊಂಡಿರುತ್ತೆ ನೋಡಿ, 2007. ನೆಕ್ಸ್ಟ್ ನೋಡಿ, 17ನೇ ಪ್ರಶ್ನೆ, 63ನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರಗಳಲ್ಲಿ ಯಾವ ನಟ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾನೆ? ಅವಾಗ ಯಾರು ಪಡೆದಿರ್ತಾರೆ? ಅಮಿತಾಬ್ ಬಚ್ಚನ್ ಅವರು ಪಡೆದಿರ್ತಾರೆ. ಪರೀಕ್ಷೆ ನಡೆದಾಗ ಅಮಿತಾಬ್ ಬಚ್ಚನ್ ಅವರು ಪಡೆದಿರ್ತಾರೆ. ಇನ್ನು 2019 ಇವರಿಗೇನು ಸಿಕ್ಕಿದೆ? 2019 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿದ್ದಾರೆ ದಾದಾಸಾಹೇಬ್ ಫಾಲ್ಕೆ 2019. ಇನ್ನು 2020 ಯಾರಿಗೆ ಪಡೆಯಲಾಗಿದೆ ಅಂತಂದರೆ ತಮಿಳು ನಟ ರಜನಿಕಾಂತ್ ಅವರಿಗೆ ಪಡೆಯಲಾಗಿದೆ ನೋಡಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ರಜನಿಕಾಂತ್ ಅವರಿಗೆ. ನೆಕ್ಸ್ಟ್ ನೋಡಿ, ಸಾನಿಯಾ ಮಿರ್ಜಾ ಅವರ ಆತ್ಮಕಥನ ಹೆಸರೇನು? ಆಪ್ಷನ್ಸ್ ನೋಡಿ, ಪ್ಲೇಯಿಂಗ್ ಇಟ್ ಮೈ ವೇ, ಕ್ರಾಸಿಂಗ್ ದಿ ಲೈನ್, ಏಜ್ ಅಗೇನೆಸ್ಟ್ ಏಡ್ಸ್, ಇಟ್ಸ್ ನಾಟ್ ಅಬೌಟ್ ದಿ ಟೆನಿಸ್. ಯಾವುದಂತಾರೆ? ಆಪ್ಷನ್ ಸಿ, ಏಜ್ ಅಗೇನ್ಸ್ ಏಡ್ಸ್ ಅಂತ ಆಪ್ಷನ್ ಸಿ ಆಗಿರುತ್ತೆ ರೈಟ್ ಆನ್ಸರು. ಇನ್ನು ಬರಾಕ್ ಒಬಾಮಾ ಅವರು ರೀಸೆಂಟಾಗಿ ಒಂದು ಬರೆದಿರೋ ಪುಸ್ತಕ ಹೆಸರು ಪ್ರಾಮಿಸ್ಡ್ ಲ್ಯಾಂಡ್ ನೋಡಿ, ಪ್ರಾಮಿಸ್ಡ್ ಲ್ಯಾಂಡು. ಇನ್ನು ಪ್ಲೇಯಿಂಗ್ ಇಟ್ ಮೈ ವೇ ಯಾರು ಬರೆದರೆ ಪ್ಲೇಯಿಂಗ್ ಇಟ್ ಮೈ ವೇ ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕಥನ ಆಗಿರುತ್ತೆ ನೋಡಿ, ಆತ್ಮಚರಿತ್ರೆ. ಇನ್ನು ಸ್ಟೀವ್ ಆ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಇಂಡಿಯನ್ ಕ್ರಿಕೆಟ್ಸ್ ಬಗ್ಗೆ. ಸ್ಟೀವ್ ಆ ಆಸ್ಟ್ರೇಲಿಯನ್ ಮಾಜಿ ಕ್ಯಾಪ್ಟನ್ ಸ್ಟೀವ್ ಆ ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ ಅಂತ ಬರೀತಾರೆ. ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ
ಪುಸ್ತಕವನ್ನು ಹೊಡಿಸಿರ್ತಾರೆ ನೋಡಿ. ನೆಕ್ಸ್ಟ್ ನೋಡಿ, ಕೆಳಗೆ ಕೊಟ್ಟಿರುವುದರಲ್ಲಿ ಯಾರು 2015 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಅಲ್ಲ ಅಂತ ಕೇಳಿದ್ದಾರೆ. ಯಾವುದಂತಂದರೆ ಆಪ್ಷನ್ ಸಿ ಆಗಿರುತ್ತೆ ನೋಡಿ, ಆಪ್ಷನ್ ಸಿ 2015. ಈಗ ರೀಸೆಂಟಾಗಿ 2020 ಕೆಮಿಸ್ಟ್ರಿ ಯಾರಿಗೆ ಪಡೆಯಲಾಗಿದೆ? ಇಬ್ಬರು ವ್ಯಕ್ತಿಗಳು ಪಡೆದಿದ್ದಾರೆ, ಜೆನ್ನಿಫರ್ ಡೆಡ್ನ, ಇಮ್ಯಾನ್ಯುಲ್ ಚಾರ್ಪೆಂಟರು. ಯಾವ ವಿಭಾಗ ಅಂತಂದರೆ ಜಿನೋಮ್ ಎಡಿಟಿಂಗ್ ವಿಭಾಗದಲ್ಲಿ ಕೆಮಿಸ್ಟ್ರಿಯಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ, ಜೆನ್ನಿಫರ್ ಡೆಡ್ನ, ಇಮ್ಯಾನ್ಯುಲ್ ಚಾರ್ಪೆಂಟರು. ಇನ್ನು ಲಿಟ್ರೇಚರಲ್ಲಿ ಲೂಯಿಸ್ ಗ್ಲುಕ್ ಆಸ್ಟ್ರೇಲಿಯನ್ ಲೇಖಕಿ, ಅಮೇರಿಕನ್ ಲೇಖಕಿ ನೋಡಿ ಲೂಯಿಸ್ ಗ್ಲುಕ. ಅದೇ ರೀತಿ ಶಾಂತಿ ವಿಭಾಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ವಿಭಾಗಕ್ಕೆ ಪಡೆಯಲಾಗಿದೆ ನೋಡು, ವರ್ಲ್ಡ್ ಫುಡ್ ಪ್ರೋಗ್ರಾಮು ಶಾಂತಿ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ. ಇನ್ನು ನೊಬೆಲ್ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ 1901 ನೊಬೆಲ್ ಪ್ರಶಸ್ತಿ ಪ್ರಾರಂಭವಾಗಿರುತ್ತೆ. ಎಕನಾಮಿಕ್ಸ್ ಪ್ರಾರಂಭ ಕೊಟ್ಟಿದ್ದು 1969 ನೊಬೆಲ್ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ 1901. ಅರ್ಥಶಾಸ್ತ್ರಕ್ಕೆ ನೀಡಲು ಪ್ರಾರಂಭಗೊಂಡ ವರ್ಷ 1969. ನೆಕ್ಸ್ಟ್ ನೋಡಿ, ಸಂಯುಕ್ತ ರಾಷ್ಟ್ರಗಳು ರೂಪಿತವಾದ ವರ್ಷ ಯಾವುದು? 1942, 1943, 1944, 1945. ಯಾವಾಗಪ್ಪ ಅಂತಂದರೆ ವಿಶ್ವಸಂಸ್ಥೆ ಪ್ರಾರಂಭಗೊಂಡ ವರ್ಷ ಯಾವ? ಯುನೈಟೆಡ್ ನೇಷನ್ನು 1945 October 24. 1945 October 20 ಇದಕ್ಕೆ ವಿಶ್ವಸಂಸ್ಥೆ ಅಂತ ಹೆಸರು ನೀಡಿದಂಥ ವ್ಯಕ್ತಿ ನಿಮ್ಗೆ ಗೊತ್ತಿರಬೇಕು, ಅಮೇರಿಕದ ಅಧ್ಯಕ್ಷರಾಗಿರ್ತಾರೆ ಅವಾಗ ರೂಸ್ವೆಲ್ಟ್ ಅವರು. ಇದನ್ನು ವಿಶ್ವಸಂಸ್ಥೆ ಅಂತ ಹೆಸರಿಡ್ತಾರೆ, ರೂಸ್ವೆಲ್ಟ್ ಅಮೇರಿಕದ ಅಧ್ಯಕ್ಷರಾಗಿರ್ತಾರೆ ಅವಾಗ. ಇನ್ನು ಪ್ರಸ್ತುತ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತಾರೆ, ಪೋರ್ಚುಗಲ್ ದೇಶದವರು ಆಂಟೋನಿಯೋ ಗುಟೆರಸ್ ಅವರು ನೋಡಿ, ಆಂಟೋನಿಯೋ ಗುಟೆರಸ್ಸು. ಇನ್ನು ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ವಿಶ್ವಸಂಸ್ಥೆಯ ಮೊದಲ ಅಧ್ಯಕ್ಷರು? ನಾರ್ವೆ ದೇಶದ ಟ್ರುಗಲಿಯವರು ಆಗಿರ್ತಾರೆ, ನಾರ್ವೆ ದೇಶದ ಟ್ರುಗಲಿಯವರು. ಒಟ್ಟು ಸದಸ್ಯ ರಾಷ್ಟ್ರಗಳೆಷ್ಟು ವಿಶ್ವಸಂಸ್ಥೆ? 193 ರಾಷ್ಟ್ರಗಳು. ಕೊನೆಯದಾಗಿ ಸೇರೋದು ಯಾವುದಪ್ಪ ಅಂತಂದರೆ ಸೌತ್ ಸುಡಾನ್ ನೋಡಿ, ಸೌತ್ ಸುಡಾನು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ವಿಭಾಗವು ಗೃಹ ಮಂತ್ರಿಗಳ ಅಧೀನದಲ್ಲಿ ಬರುವುದಿಲ್ಲ. ಆಂತರಿಕ ರಕ್ಷಣಾ ವಿಭಾಗ, ಗೃಹ ವಿಭಾಗ, ಅರಣ್ಯಗಳ ವಿಭಾಗ, ಕಾನೂನು ಹಾಗೂ ವ್ಯವಸ್ಥೆಯ ವಿಭಾಗ. ಯಾವುದಂತಂದರೆ ಹೋಮ್ ಮಿನಿಸ್ಟರ್ ಅಂಡರಲ್ಲಿ ಯಾವುದು ಬರುವುದಿಲ್ಲ ಅಂತಂದರೆ ಕಾನೂನು ಮತ್ತು ವ್ಯವಸ್ಥೆಯ ವಿಭಾಗ ಬರುವುದಿಲ್ಲ ನೋಡಿ, ಆಪ್ಷನ್ ಡಿ. ಈ ಕೇಂದ್ರದ ಗೃಹಮಂತ್ರಿ ಯಾರಿದ್ದಾರೆ? ಅಮಿತ್ ಶಾ ಅವರಿದ್ದಾರೆ ನೋಡಿ, ಗೃಹಮಂತ್ರಿ ಅಮಿತ್ ಶಾ. ಇನ್ನು ಕಾನೂನು ಸಚಿವರು ಯಾರಿದ್ದಾರಪ್ಪ ಅಂತಂದರೆ ಕಾನೂನು ರವಿಶಂಕರ್ ಪ್ರಸಾದ್ ಅವರಿದ್ದಾರೆ ನೋಡಿ, ಕಾನೂನು ಮತ್ತು ವ್ಯವಹಾರಗಳ ಸಚಿವ ಯಾರಂದರೆ ರವಿಶಂಕರ್ ಪ್ರಸಾದ್. ಇನ್ನು ರಾಜ್ಯದಲ್ಲಿ ನೋಡಿದರೆ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು. ಇನ್ನು ಕಾನೂನು ಸಚಿವರು ಕೂಡ ಇವರೇ ಇದ್ದಾರೆ ನೋಡಿ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಪ್ರಸ್ತುತ. ನೆಕ್ಸ್ಟ್ ನೋಡಿ, 11ನೇ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಕಪ್ 2015 ವಿಜೇತರಾಗಲು ಭಾರತ ಯಾವ ತಂಡವನ್ನು ಸೋಲಿಸಿತು? ಯಾವುದಂತಂದರೆ ಅಫ್ಘಾನಿಸ್ತಾನ ವಿರುದ್ಧ ಗೆದ್ದಿರುತ್ತೆ ಅವಾಗ ಭಾರತ ಅಫ್ಘಾನಿಸ್ತಾನ ತಂಡದ ವಿರುದ್ಧ. ಇನ್ನು 2018 ಫಿಫಾ ವರ್ಲ್ಡ್ ಕಪ್ ನಡೆದಿದೆ, 2018 ರಷ್ಯಾ ದೇಶದಲ್ಲಿ ನಡೆದಿರುತ್ತೆ ಫಿಫಾ ವರ್ಲ್ಡ್ ಕಪ್. ಅವಾಗ ವಿಜೇತವಾದ ತಂಡ ಫ್ರಾನ್ಸು, ರನ್ನರ್ ಅಪ್ ಕ್ರೊವೇಷಿಯಾ. ಇನ್ನು 2022 ಕತಾರದಲ್ಲಿ ನಡೆದಿದೆ ನೋಡಿ, 2022 ಕತಾರದಲ್ಲಿ ನಡೆಯಲಿದೆ ಫಿಫಾ ವರ್ಲ್ಡ್ ಕಪ್ಪು. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯನ್ ಓಪನ್ ವುಮೆನ್ ಸಿಂಗಲ್ ಟೈಟಲ್ 2016 ಗೆದ್ದವರು ಯಾರು ಗೆದ್ದಿರ್ತಾರೆ 2016? ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಏಂಜಲಿ ಮಾರ್ಕರ್ ಅವರು ಗೆದ್ದಿರ್ತಾರೆ, ಏಂಜಲಾ ಕರ್ಬರ್ ಅವರು. ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ. 2021 ಆಸ್ಟ್ರೇಲಿಯನ್ ಓಪನ್ ಟೂರ್ನಿ ಯಾರು ಗೆದ್ದಿದ್ದಾರೆ ಪುರುಷರ ವಿಭಾಗದಲ್ಲಿ ನೋಡಿದರೆ 2021 ನೊವಾಕ್ ಜೋಕೋವಿಕ್ ಅವರು ಸರ್ಬಿಯಾದ ಆಟಗಾರ ಪುರುಷರ ವಿಭಾಗದಲ್ಲಿ, ಮಹಿಳೆಯರ ವಿಭಾಗದಲ್ಲಿ ಜಪಾನ್ದ ಆಟಗಾರ್ತಿ ನವೊಮಿ ಒಸಾಕಾ ಅವರು ಗೆದ್ದಿರ್ತಾರೆ ನೋಡಿ 2021 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ನೆಕ್ಸ್ಟ್ ನೋಡಿ, 2016 ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿತ್ತು? ಅವಾಗ ಎಷ್ಟು ಗೆದ್ದಿರುತ್ತೆ? 2016 308 ಪದಕಗಳನ್ನು ಗೆದ್ದಿರುತ್ತೆ. ಇನ್ನು 2019 ನೇಪಾಳದಲ್ಲಿ ನಡೆದ ದಕ್ಷಿಣ ಏಷ್ಯಾ ಕ್ರೀಡಾಕೂಟ 2019 ನೇಪಾಳ ದೇಶದಲ್ಲಿ ಆಯೋಜನೆ ಮಾಡಿತ್ತು. ಅವಾಗ ಭಾರತ ಅವಾಗ ಎಷ್ಟು ಪದಕ ಪಡೆದಿರುತ್ತೆ ಅಂದರೆ ಅವಾಗ 2019 ನೇಪಾಳದಲ್ಲಿ ನಡೆದಾಗ 311 ಪದಕಗಳನ್ನು ಪಡೆದಿರುತ್ತೆ. ಇದರಲ್ಲಿ 173 ಗೋಲ್ಡ್ ಪದಕ ಗೆದ್ದರೆ, 173 ಗೋಲ್ಡ್ ಗೆದ್ದರೆ 93 ಸಿಲ್ವರು, ಬ್ರಾಂಜು, ಬೆಳ್ಳಿ, ಕಂಚು 45 ಗೆದ್ದಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ವೆಸ್ಟ್ ಇಂಡೀಸ್ ಇಂಗ್ಲೆಂಡನ್ನು ಸೋಲಿಸಿ ವಿಶ್ವಕಪ್ T20 ಗೆದ್ದ ಅಂತಿಮ ಪಂದ್ಯ ಸಂಘಟಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಅವಾಗ ಎಲ್ಲಿ ನಡೆದಿರುತ್ತೆ? ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದಿರುತ್ತೆ. ವೆಸ್ಟ್ ಇಂಡೀಸು ಇಂಗ್ಲೆಂಡ್ ತಂಡವನ್ನು ಸೋಲಿಸಿ 2
2020 ಚಾಂಪಿಯನ್ ಆದಂಥ 2020 ಚಾಂಪಿಯನ್ ವರ್ಲ್ಡ್ ಕಪ್ ಗೆದ್ದಂಥ ತಂಡ ಆಗಿರುತ್ತೆ ವೆಸ್ಟ್ ಇಂಡೀಸು. ಇನ್ನು ಅತಿ ಹೆಚ್ಚು ರನ್ ಗಳಿಸಿದಂಥ 2020 ವಿಶ್ವಕಪ್ನಲ್ಲಿ ಅಂದರೆ ಶ್ರೀಲಂಕಾದ ಆಟಗಾರ ಮಹಿಳಾ ಜಯವರ್ಧನ್ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ವಿಶ್ವಕಪ್ನಲ್ಲಿ. ಅದೇ ರೀತಿ ವಿಕೆಟ್ ಪಡೆದಂಥ ಆಟಗಾರ ನೋಡಿದ್ರೆ ಅತಿ ಹೆಚ್ಚು ಟ್ವೆಂಟಿ ವಿಶ್ವಕಪ್ನಲ್ಲಿ ವಿಕೆಟ್ ಪಡೆದಂಥ ಆಟಗಾರ ಪಾಕಿಸ್ತಾನದ ಆಲ್ರೌಂಡರ್ ಶಾಹಿದ್ ಅಪ್ರಿದವರಾಗಿರ್ತಾರೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ IMF 189 ಮಡ್ಕೊಳ್ಳೋದು 188ನೇ ಸದಸ್ಯ ರಾಷ್ಟ್ರ ಯಾವುದಾಗಿರುತ್ತೆ ಪರೀಕ್ಷೆ ನಡೆದಾಗ 188 ಯಾವುದಾಗಿರುತ್ತೆ ಅಂದರೆ ಕೊಸೋವೋ ಆಗಿರುತ್ತೆ. 188 ಕೊಸೋವೋ, 189 ಯಾವುದಾಗಿರುತ್ತೆ ಅಂದರೆ ರಿಪಬ್ಲಿಕ್ ಆಫ್ ನೆಹರು 189. ಇನ್ನು ಇತ್ತೀಚೆಗೆ 190ನೇ ರಾಷ್ಟ್ರ ಸೇರಿದೆ, 190ನೇ ರಾಷ್ಟ್ರಕ್ಕೆ IMF ಸದಸ್ಯ ಪಡೆದಿದ್ದು ಅಂಡೋರಾ. ನೋಡಿ, ಯುರೋಪ್ ಖಂಡದಲ್ಲಿ ಬರುತ್ತೆ ಅಂಡೋರಾ, ಫ್ರಾನ್ಸ್ನ ದೇಶದೊಳಗೆ ಬರುತ್ತೆ ಅಂಡೋರಾ. ಇದೊಂದು ದೇಶ ಅಂಡೋರಾ ಯುರೋಪ್ ಖಂಡದಲ್ಲಿ ಬರುತ್ತೆ. ಯಾವ ದೇಶದೊಳಗೆ ಸೇರಿದೆ ಅಂತಂದರೆ ಅಂಡೋರಾ, ಫ್ರಾನ್ಸ್ ದೇಶದೊಳಗೆ ಬರುತ್ತೆ. 190ನೇ ರಾಷ್ಟ್ರ ಆಗಿ IMF ಸದಸ್ಯತ್ವ ಪಡೆದಿದ್ದು. ಈ ಪ್ರಸ್ತುತ IMF ಸದಸ್ಯ ರಾಷ್ಟ್ರಗಳು 190 ನೋಡಿ, 189ನೇದು ರಿಪಬ್ಲಿಕ್ ಆಫ್ ನೆಹರು, 188 ಕೊಸೋವೋ. ಇನ್ನು IMF ಮುಖ್ಯಸ್ಥರು ಯಾರಿದ್ದಾರೆ? IMF ಮುಖ್ಯಸ್ಥರು ಕ್ರಿಸ್ಟಲಿನ ಜಾರ್ಜಿಯವರು ಇದ್ದಾರೆ ನೋಡಿ. ಇವರು ಯಾವ ದೇಶ? ಬಲ್ಜೇರಿಯಾ ದೇಶದವರು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ IMF ವಾಷಿಂಗ್ಟನ್ DC. ಇನ್ನು ವರ್ಲ್ಡ್ ಬ್ಯಾಂಕ್ನ ಮುಖ್ಯಸ್ಥರು ಡೇವಿಡ್ ಆರ್ಮಾಲ್ಟಸು. ಇದು ಕೂಡ 1945 ಪ್ರಾರಂಭ ಆಗಿರುತ್ತೆ ವರ್ಲ್ಡ್ ಬ್ಯಾಂಕು. ನೆಕ್ಸ್ಟ್ ನೋಡಿ, ಮೊಸಾಡ್ ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆ ಆಗಿರುತ್ತೆ ಅಂತ ಕೇಳಿದ್ದಾರೆ. ಮೊಸಾಡ್ ಇದು ಇಸ್ರೇಲ್ ದೇಶದ ಗುಪ್ತಚರ ಸಂಸ್ಥೆ ಆಗಿರುತ್ತೆ. ಇಸ್ರೇಲ್ದ ಕರೆನ್ಸಿ ನ್ಯೂ ಸೆಕೆಲು, ರಾಜಧಾನಿ ಜೆರುಸೆಲಂ ನೋಡಿ, ಇಸ್ರೇಲ್ದ ರಾಜಧಾನಿ ಜೆರುಸೆಲಂ. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಈ ದಿನಾಂಕದಂದು ಆಚರಿಸಲಾಗುತ್ತದೆ. 10th October 10th, November 10th, January 10th ಯಾವಾಗ ಅಂತಂದರೆ 10th ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಪ್ರಸ್ತುತ ಯಾರಿದ್ದಾರೆ? ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮುಖ್ಯಸ್ಥರು HL ದತ್ತು ಅವರಿದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ, ಕೋಶೀಯ ಮತ್ತು ಅಣು ವಿಜ್ಞಾನ ಕೇಂದ್ರವು ಎಲ್ಲಿದೆ? ಮುಂಬೈ, ಮೈಸೂರು, ಬೆಂಗಳೂರು, ಹೈದರಾಬಾದ್ ಎಲ್ಲಿದೆ ಅಂತಂದರೆ ಬೆಂಗಳೂರಿನಲ್ಲಿ, ಸಾರಿ ಹೈದರಾಬಾದ್ನಲ್ಲಿ ಇರುತ್ತೆ ನೋಡಿ, ಹೈದರಾಬಾದ್ನಲ್ಲಿ. ಇನ್ನು ಬೆಂಗಳೂರಿನಲ್ಲಿ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ನೋಡಿ, ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಬೆಂಗಳೂರಿನಲ್ಲಿ. ಅದೇ ರೀತಿ ಹೈದರಾಬಾದ್ನಲ್ಲಿ ಯಾವಿದೆ ಸಂಸ್ಥೆಗಳು ನೋಡೋದಾದರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ನೋಡಿ. ಇನ್ನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕೂಡ ಹೈದರಾಬಾದ್ನಲ್ಲಿದೆ. ಇನ್ನು CFTRI ಇರುವುದು ಮೈಸೂರಿನಲ್ಲಿ ನೋಡಿ. ಹರಿಪ್ರಸಾದ್ ಚೌರಾಸಿಯು ಇದರ ಪ್ರತಿಪಾದಕರು. ತಬಲಾ, ಸಾರಂಗಿ, ಸಾರೋದ್, ಕೊಳಲು, ಹರಿಪ್ರಸಾದ್ ಚೌರಾಸಿಯವರು ಯಾವ ಭಾಗಕ್ಕೆ ಸಂಬಂಧಿಸಿದ್ದಾರೆ? ಕೊಳಲು ನುಡಿಸುವವರು, ಪ್ರಸಿದ್ಧ ಕೊಳಲು ವಾದಕರು ಹರಿಪ್ರಸಾದ್ ಚೌರಾಸಿ. ಇನ್ನು ತಬಲಾ ನೋಡಿದರೆ ಜಾಕಿರ್ ಹುಸೇನ್ ನೋಡಿ. ಅದೇ ರೀತಿ ಅಲ್ಲಾರ್ ಅಕ್ಕ ಅವರು ಕೂಡ ತಬಲಾ ವಾದಕರು. ಇನ್ನು ಸಿತಾರ ನೋಡಿದರೆ ಪಂಡಿತ್ ರವಿಶಂಕರ್ ಅವರು. ಇನ್ನು ಶಹನಾಯಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ನೋಡಿ, ಶಹನಾಯಿ ಯಾರಂದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ನೆಕ್ಸ್ಟ್ ನೋಡಿ, ಸಾಬೂನಿನ ತೆಳು ಪದರದಲ್ಲಿ ಕಂಡುಬರುವ ಉಜ್ಜಲು ವರ್ಣಗಳು ಈ ಪ್ರತ್ಯಕ್ಷ ವಿಷಯಗಳ ಪರಿಣಾಮವಾಗಿರುತ್ತವೆ. ಧ್ರುವೀಕರಣ ಶಾಖದ ದುರ್ವಾಹಕ, ವಿವರ್ತನ ಮತ್ತು ಪ್ರಸರಣ, ಆಪ್ಷನ್ ಸಿ ನಾನಾ ವಿವರ್ತನ ಮತ್ತು ಪ್ರಸರಣ, ಆಪ್ಷನ್ ಡಿ ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ. ಯಾವುದು ಆನ್ಸರ್ ಆಗಿರುತ್ತೆ 31ನೇ ಪ್ರಶ್ನೆದು? ಆಪ್ಷನ್ ಡಿ ಆಗಿರುತ್ತೆ ನೋಡಿ, ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನೀರು ತುಂಬಿರುವ ಮುಚ್ಚಳ ಹಾಕಿರುವ ಬಾಟಲು ಒಂದು ಘನೀಕೃತಗೊಂಡಾಗ ಒಡೆಯಲು ಕಾರಣ. ಬಾಟಲ್ ಶಾಖದ ದುರ್ವಾಹಕ, ಆಪ್ಷನ್ ಬಿ ಘನೀಕೃತಗೊಂಡಾಗ ನೀರಿನ ಪ್ರಮಾಣವು ಅಧಿಕಗೊಳ್ಳುತ್ತದೆ, ಆಪ್ಷನ್ ಸಿ ಘನೀಕೃತಗೊಂಡಾಗ ಬಾಟಲ್ ಸಂಕುಚಿತಗೊಳ್ಳುತ್ತದೆ, ಆಪ್ಷನ್ ಡಿ ಘನೀಕೃತಗೊಂಡಾಗ ನೀರಿನ ಪ್ರಮಾಣವು ಕಡಿಮೆ ಆಗುತ್ತದೆ. ಯಾವುದು ಆನ್ಸರ್ ಆಗಿರುತ್ತೆ ಅಂತಂದರೆ 32ನೇ ಪ್ರಶ್ನೆಗೆ ಆಪ್ಷನ್ ಬಿ ಆಗಿರುತ್ತೆ ನೋಡಿ. ಘನೀಕೃತಗೊಂಡಾಗ ನೀರಿನ ಪ್ರಮಾಣ ಏನಾಗಿರುತ್ತೆ ಅಲ್ಲಿ ಅಧಿಕವಾಗಿರುತ್ತೆ, ಅಧಿಕವಾಗಿರುತ್ತೆ. ಅವಾಗೇನಾಗುತ್ತೆ, ಬಾಟಲ್ ಆಟೋಮೆಟಿಕಲಿ ಒಡೆಯಿರುತ್ತೆ, ಸ್ಟಾರ್ಟ್ ಆಗಿ ಪ್ರೆಷರ್ ಹೆಚ್ಚಾಗದ ಬಾಟಲ್ ಏನಾಗುತ್ತೆ ಆಟೋಮೆಟಿಕಲಿ ಸೀಳ್ಬಿಡುತ್ತೆ ಅವಾಗ. ಇನ್ನು ನೀರಿನ ಫ್ರೀಸಿಂಗ್ ಪಾಯಿಂಟು ಯಾವಾದಷ್ಟಾಗಿರುತ್ತೆ? 0 degree ನೋಡಿ, 0 degree ನೀರಿನ ಘನ ಭವಿಸುವ ಬಿಂದು ಅಂತ ಕೇಳ್ತಾರೆ ಫ್ರೀಸಿಂಗ್ ಪಾಯಿಂಟು. ನೆಕ್ಸ್ಟ್ ನೋಡಿ, ಇದರ ಮೂಲಕ ಹಾದು ಹೋಗುವಾಗ ಬೆಳಕಿನ ವೇಗವು ಕನಿಷ್ಠವಾಗಿರುತ್ತದೆ ಅಂತ ಕೇಳ್ತಾನೆ. ಆಪ್ಷನ್ಸ್ ನೋಡಿ, ನೀರು, ನಿರ್ವಾಹತು, ಗಾಳಿ, ಗಾಜು ಎಲ್ಲಿ ಆಗಿರುತ್ತೆ ಕನಿಷ್ಠ ಅಂತಂದರೆ ಬೆಳಕಿನ ವೇಗವು ಗ್ಲಾಸ್ ಅಥವಾ ಗಾಜಿನಲ್ಲಿ ಕನಿಷ್ಠ ಆಗಿರುತ್ತೆ ಬೆಳಕಿನ ವೇಗ.
ಅತಿ ಹೈಯೆಸ್ಟಲ್ಲಿ ಇರುತ್ತೆ ಬೆಳಕಿನ ವೇಗ ಅಂತಂದರೆ ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶದಲ್ಲಿ ಬೆಳಕು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಸೆಕೆಂಡ್ ನೋಡೋದಾದರೆ ಫಸ್ಟು ನಿರ್ವಾತ, ಸೆಕೆಂಡು ಎಲ್ಲಿರುತ್ತೆ ಬೆಳಕಿನ ವೇಗ ಅಂತಂದರೆ ವಾತಾವರಣ ನೋಡಿ, ಗಾಳಿ ಅಥವಾ ವಾತಾವರಣದಲ್ಲಿ ಸೆಕೆಂಡ್ ಇರುತ್ತೆ. ಎಸ್, ಅದೇ ರೀತಿ ಥರ್ಡಲ್ಲಿ ಇರುತ್ತೆ ನೀರಿನಲ್ಲಿ, ಥರ್ಡು ನೀರು. ಫೋರ್ತು ಗ್ಲಾಸು, ಫೋರ್ತ್ ಗ್ಲಾಸ್ ನೋಡಿ. ಲಾಸ್ಟ್ ಎಲ್ಲಿರುತ್ತೆ ಡೈಮಂಡ್ ನೋಡಿ, ಲಾಸ್ಟು ಡೈಮಂಡು. ಇನ್ನು ಸೌಂಡ್ ಅದೇ ರೀತಿ ಇದರ ಸೌಂಡ್ ಇದರ ಅಪೋಸಿಟ್ ಇರುತ್ತೆ ನೋಡಿ. ಸೌಂಡು ಶಬ್ದ ಎಲ್ಲಿ ಗನಿಷ್ಠ ಇರುತ್ತೆ ಅಂತಂದರೆ ಶಬ್ದ ಸ್ಟೀಲ್ ಅಥವಾ ಕಬ್ಬಿಣಗಳಲ್ಲಿ ಶಬ್ದ ಹೆಚ್ಚಾಗಿರುತ್ತೆ. ಸೆಕೆಂಡ್ ಎಲ್ಲಿರುತ್ತೆ ವಾಟರ್ನಲ್ಲಿ ಬೆಳ ಶಬ್ದದ ವೇಗ. ಇನ್ನು ಥರ್ಡಲ್ಲಿ ಇರುತ್ತೆ ಏರ್ ಅಥವಾ ಗಾಳಿಯಲ್ಲಿ. ಫೋರ್ತು ಕನಿಷ್ಠವಾಗಿರೋದು ಶಬ್ದ ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದರಲ್ಲಿ ನೋಡಿ ಶಬ್ದ. ಆದರೆ ಬೆಳಕು ನಿರ್ವಾತ ಪ್ರದೇಶದಲ್ಲಿ ಅಧಿಕವಾಗಿ ಚಲಿಸಿದರೆ ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಕನಿಷ್ಠವಾಗಿರುತ್ತದೆ. 0 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನಿರ್ವಾತ ಪ್ರದೇಶದಲ್ಲಿ. ನೆಕ್ಸ್ಟ್ ನೋಡಿ, ಒಂದು ಪರಮಾಣು ಜೈವಿಕ ರಿಯಾಕ್ಟರ್ ಮತ್ತು ಒಂದು ಪರಮಾಣು ಬಾಂಬಿನ ನಡುವಿನ ವ್ಯತ್ಯಾಸ ಇದಾಗಿರುತ್ತದೆ. ಯಾವ್ದು ಆನ್ಸರ್ ಆಗಿರುತ್ತೆ ಡೈರೆಕ್ಟ್ ಹೇಳ್ಬಿಡ್ತೀನಿ. ಆಪ್ಷನ್ ಸಿ ಆಗಿರುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಸರಣಿ ಕ್ರಿಯೆ ನಿಯಂತ್ರಣಗೊಂಡಿರುವುದಿಲ್ಲ. ರೈಟ್ ಆನ್ಸರ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಲೋಹದ ಹಾಳೆಯನ್ನು ಧ್ರುವೀಕೃತ ಡ್ಯಾಶ್ರಲ್ಲಿ ಮುಳುಗಿಸುವ ಮೂಲಕ ಉಕ್ಕಿನ ಗಾಲ್ವೀಕರಣ ಮಾಡಲಾಗುತ್ತದೆ. ಪಾದರಸ, ಕ್ಯಾಡ್ಮಿಯಂ, ಸೀಸ, ಸತ್ತು. ಯಾವುದಾನ್ಸರ್ ಆಗಿರುತ್ತೆ ಅಂತಾರೆ ಸತ್ತು ನೋಡಿ, ಲೋಹದ ಹಾಳೆಯನ್ನು ಸತ್ತು ರೈಟ್ ಆನ್ಸರ್ ಆಗಿರುತ್ತೆ ಸತ್ತು. ಅದೇ ರೀತಿ ಕಬ್ಬಿಣ ಅದಿರುಗಳು ನೋಡಿದ್ರೆ ಕಬ್ಬಿಣದ ಅದಿರುಗಳು ಮ್ಯಾಗ್ನೆಟೈಟು, ಹೆಮಟೈಟು, ಲಿಮೊನೈಟು, ಸಿಡ್ರೈಟು. ಇನ್ನು ಕಲ್ಲಿದ್ದಲು ಅಂತ್ರಸೈಟ್, ಬಿಟುಮಿನಸ್, ಸಿಡ್ರೈಟು, ಲಿಮೊನೈಟ್ಗಳು ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆ? ಸಿಲಿಕಾ, ಸೂಪರ್ ಫಾಸ್ಫೇಟು, ಕಂಚು, ಕ್ಯಾಲ್ಸಿಯಮ್ಮು. ಯಾವುದಾಗಿರುತ್ತೆ ರಸಗೊಬ್ಬರ ಅಂತಂದರೆ ಸೂಪರ್ ಫಾಸ್ಫೇಟ್ ನೋಡಿ, ಸೂಪರ್ ಫಾಸ್ಫೇಟು. ಇನ್ನು ಯೂರಿಯಾದಲ್ಲಿ ಅತಿ ಹೆಚ್ಚಿರುವ ಕೇಳಿದಾನೆ, ಯೂರಿಯಾದಲ್ಲಿ ಯಾವುದಿರುತ್ತೆ? ಅತಿ ಹೆಚ್ಚಾಗಿ ನೈಟ್ರೋಜನನ್ನು ಹೊಂದಿರುತ್ತೆ ನೋಡಿ ಯೂರಿಯಾದಲ್ಲಿ. ಇನ್ನು ಡಿ ಎ ಪಿ ಅಂತ ಕೇಳಿರ್ತಾರೆ, ಡಿ ಎ ಪಿ ಡೈ ಅಮೋನಿಯಂ ಫಾಸ್ಫೇಟ್ ನೋಡಿ, ಡಿ ಎ ಪಿ ಅಂತಂದರೆ ಡೈ ಅಮೋನಿಯಂ ಫಾಸ್ಫೇಟು. ನೆಕ್ಸ್ಟ್ ನೋಡಿ, 37ನೇ ಪ್ರಶ್ನೆ, ಎಚ್ ಐ ವಿ ಎಂದರೇನು? ಯಾವುದಪ್ಪ ಅಂತಂದರೆ ಎಚ್ ಐ ವಿ ಫುಲ್ ಫಾರ್ಮ್ ಕೇಳಿದಾನೆ, ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್ಸು. ಆಪ್ಷನ್ ಡಿ ಇದೆ ನೋಡಿ. ಇನ್ನು ಎಚ್ ಐ ವಿಗೆ ಕಾರಣವಾದ ವೈರಸ್ ನೋಡಿದ್ರೆ ಏಡ್ಸ್ ನೋಡಿ, ಏಡ್ಸು, ಅಕ್ವೈರ್ಡ್ ಇಮ್ಯುನೋ ಡೆಫಿಸಿಯನ್ಸಿ ಸಿಂಡ್ರೋಮು. ಇನ್ನು ನ್ಯಾಕೋ ಎಲ್ಲಿ ಸ್ಟಾರ್ಟ್ ಆದ ವರ್ಷ ಕೇಳಿದಾನೆ, ನ್ಯಾಕೋ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನು ನ್ಯಾಕೋ 1992 ಪ್ರಾರಂಭವಾಗಿರುತ್ತೆ ನೋಡಿ, 1992. ಇನ್ನು ವರ್ಲ್ಡ್ ಏಡ್ಸ್ ಡೇ ಕೇಳಿದ್ದಾರೆ, ಯಾವಾಗ ಆಚರಣೆ ಮಾಡ್ತಾರೆ? 1 ಡಿಸೆಂಬರ್. ನೆಕ್ಸ್ಟ್ ನೋಡಿ, ಪ್ರನಾಳ ಶಿಶು ಎಂದರೆ? ಆಪ್ಷನ್ಸ್ ನೋಡಿ, ಪ್ರನಾಳ ಒಂದರಲ್ಲಿ ಅಭಿವೃದ್ಧಿಪಡಿಸಲಾದ ಒಂದು ಕೃತಕ ಶಿಶು, ಫಲೀಕರಣಗೊಳ್ಳದೆ ಅಂಡಾವಿನಿಂದ ಅಭಿವೃದ್ಧಿಪಡಿಸಲಾದ ಒಂದು ಶಿಶು. ಆಪ್ಷನ್ ಸಿ, ಪ್ರನಾಳ ಒಂದರಲ್ಲಿ ಅಭಿವೃದ್ಧಿಪಡಿಸಲಾದ ಒಂದು ಶಿಶು. ವಿಟ್ರೋ ಫರ್ಟಿಲೈಸೇಷನ್ ಮತ್ತು ಭ್ರೂಣ ಬದಲಿಸುವಿಕೆ ಯಾವುದಾಗಿರುತ್ತೆ? ಆನ್ಸರು ಪ್ರನಾಳ ಶಿಶು ಅಂತಾರೆ, ಟೆಸ್ಟ್ ಟು ಬೇಬಿ ಅಂತ ಕೇಳಿರ್ತೀರಲ್ಲ ಅದು. ಆಪ್ಷನ್ ಡಿ ಆಗಿರುತ್ತೆ ನೋಡಿ. ಯಾವುದಪ್ಪ ಅಂದರೆ ವಿಟ್ರೋ ಫರ್ಟಿಲೈಸೇಷನ್ ಮತ್ತು ಭ್ರೂಣ ಬದಲಿಸುವಿಕೆ. ಇನ್ನು ಮೊದಲ ಪ್ರನಾಳ ಪ್ರಾಣಿ ಯಾವುದಂತಂದರೆ ಡಾಲಿ ನೋಡಿ, ಕುರಿಯಾಗಿರುತ್ತೆ ಇದು. ಪ್ರಥಮ ಪ್ರನಾಳ ಶಿಶು ಯಾವುದಾಗಿರುತ್ತೆ? ಡಾಲಿ. ಇನ್ನು ಮನುಷ್ಯರಲ್ಲಿ ನೋಡಿದರೆ ಲೂಯಿಸ್ ಬ್ರೌನ್ ಮೊದಲ ಪ್ರನಾಳ ಶಿಶು. ಇನ್ನು ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೇಳಿರ್ತೀರಾ, ಕಾನುಪ್ರಿಯ ಅಥವಾ ದುರ್ಗಾ ಅಂತ ಕರೀತಾರೆ ಆಕಿನ ಹೆಸರು, ಕಾನುಪ್ರಿಯ ಅಥವಾ ದುರ್ಗಾ ನೋಡಿ. ನೆಕ್ಸ್ಟ್ ನೋಡಿ, ಡಿ ಎನ್ ಎ ವಿನ್ಯಾಸದ ಮೊದಲ ವಿವರಿಸಲ್ಪಟ್ಟಿದ್ದು ಇವರಿಂದ? ಲೆಡರ್ಬರ್ಗ್, ಕ್ಯಾಚಸೈಡ್, ವ್ಯಾಟ್ಸನ್ ಮತ್ತು ಕ್ರಿಕ್. ನಿರನ್ಸ್ಬರ್ಗ್ ಯಾರಾಗಿರ್ತಾರೆ ಡಿ ಎನ್ ಎನ ಕಂಡುಹಿಡಿದವರು? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ನೋಡಿ. ಡಿ ಎನ್ ಎ ಫುಲ್ ಫಾರ್ಮ್ ನೋಡಿದ್ರೆ ಡಿ ಆಕ್ಸಿರಾಬೋ ನ್ಯೂಕ್ಲಿಕ್ ಆಸಿಡ್ ನೋಡಿ, ಡಿ ಎನ್ ಎದ ಫುಲ್ ಫಾರ್ಮ್ ಡಿ ಆಕ್ಸಿರಾಬೋ ನ್ಯೂಕ್ಲಿಕ್ ಆಸಿಡು. ನೆಕ್ಸ್ಟ್ ನೋಡಿ, ಕೆಳಗಿನ ಲೋಹಗಳಲ್ಲಿ ಯಾವುದು ಇತರ ಲೋಹಗಳೊಂದಿಗೆ ಸಮ್ಮಿಶ್ರವನ್ನು ರೂಪಿಸಲಾಗುತ್ತದೆ? ತವರ, ಪಾದರಸ, ಸೀಸ, ಸತ್ತು. ಯಾವುದು ಆನ್ಸರ್ ಆಗಿರುತ್ತೆ? ಪಾದರಸ ನೋಡಿ ಆನ್ಸರು. ಆನ್ಸರು ಲೋಹಗಳೊಂದಿಗೆ, ಲೋಹಗಳಲ್ಲಿ ಯಾವುದು ಇತರ ಲೋಹಗಳಿಂದ ಸಮ್ಮಿಶ್ರವನ್ನು ರೂಪಿಸುತ್ತದೆ? ಇದೊಂದು ಪಾದರಸ. ಇದು ಪಾದರಸ ಏನಾಗಿರುತ್ತೆ ಅಂತಂದರೆ 96 ಲೋಹಗಳಲ್ಲಿ ಲಿಕ್ವಿಡ್ ಫಾರ್ಮನ್ನು ಹೊಂದಿರುವಂಥ ಲೋಹ ಪಾದರಸ ಮತ್ತು ಇನ್ನೊಂದಿದೆ, ಒಟ್ಟು 96 ಮೆಟಲ್ಸ್ಗಳಿವೆ. 96 ಲೋಹಗಳಲ್ಲಿ 2 ಲಿಕ್ವಿಡ್ ಫಾರ್ಮನ್ನು ಹೊಂದಿರುತ್ತೆ, ಒಂದು ಪಾದರಸ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಗ್ಯಾಲಿಯಮ್ ನೋಡಿ. ಪಾದರಸ ಮತ್ತು ಗ್ಯಾಲಿಯಮ್ ಒಟ್ಟು 2 ಲಿಕ್ವಿಡ್ ಫಾರ್ಮನ್ನು ಹೊಂದಿರುತ್ತೆ, ಪಾದರಸ ಮತ್ತು ಗ್ಯಾಲಿಯಮ್ಮು.
ಒಟ್ಟು 96 ಮೆಡಲ್ಸ್ಗಳಾದರೆ 22 ನಾನ್ ಮೆಡಲ್ಸ್ ನೋಡಿ, ಒಟ್ಟು ಎಷ್ಟು ಅದು ನೋಡಿ, 96 118 ನೋಡಿ, 118. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹವಾಗಿದೆ? ಪಾದರಸ, ಲೀಥಿಯಂ, ಸೀಸ, ಬೆಳ್ಳಿ. ಯಾವುದಾಗಿರುತ್ತೆ ಅತ್ಯಂತ ಹಗುರವಾದ ಲೋಹ? ಲೀಥಿಯಂ ನೋಡಿ. ಲೀಥಿಯಂ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ ನೋಡಿ, ಲೀಥಿಯಮ್ಮು ಬ್ಯಾಟ್ರಿಗಳಲ್ಲಿ. ಇನ್ನು ಇತ್ತೀಚೆಗೆ ಲೀಥಿಯಂ ನಿಕ್ಷೇಪ ಎಲ್ಲಿ ಕಂಡುಬಂದಿದೆ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಲೀಥಿಯಂ ನಿಕ್ಷೇಪ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೋಡಿ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬಂದ ಇತ್ತೀಚೆಗೆ ನಿಕ್ಷೇಪ ಲೀಥಿಯಂ ನಿಕ್ಷೇಪ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬಂದಿದೆ. ಇನ್ನು ಅತಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟ್ ಯಾವುದು ಹೊಂದಿದೆ ಅಂತಾರೆ ಟಂಗ್ಸ್ಟನ್ ನೋಡಿ. ಇನ್ನು ಅತಿ ಕಡಿಮೆ ನೋಡಿದ್ರೆ ಮರ್ಕ್ಯೂರಿ. ಅತಿ ಕಡಿಮೆ ಮಲ್ಟಿಂಗ್ ಪಾಯಿಂಟ್ ಹೊಂದಿರೋ ಯಾವುದಂತಾರೆ ಮರ್ಕ್ಯೂರಿ, ಅತಿ ಹೆಚ್ಚು ಟಂಗ್ಸ್ಟನ್ನು. ಇನ್ನು ಮೃದುವಾಗಿರುವ ಲೋಹ ಯಾವುದಂತಾರೆ ಕೇವಲ ಸೋಡಿಯಂ ಮತ್ತು ಪೊಟ್ಯಾಷಿಯಂ ನೋಡಿ. ಮೃದುವಾಗಿರುವ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಮು. ನೆಕ್ಸ್ಟ್ ನೋಡಿ 42ನೇ ಪ್ರಶ್ನೆ. ಓರ್ವ ವ್ಯಕ್ತಿಯು 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನೆ. ಅವನ ವೇಗವು ಕಿಲೋಮೀಟರ್ಗಳಲ್ಲಿ 1 ಗಂಟೆಗೆ ಎಷ್ಟು ಸಮನಾಗಿರುತ್ತೆ ಅಂತ ಕೇಳ್ತಾನೆ. ಏನ ಒಬ್ಬ ವ್ಯಕ್ತಿ ಎಷ್ಟು ವೇಗದಲ್ಲಿ ಹೋಗ್ತಾನೆ, 60 ಮೀಟರ್ ರಸ್ತೆಯನ್ನು 5 ನಿಮಿಷ ದಾಟ್ತಾನೆ ಅಂದರೆ 60 ಮೀಟ್ರ್ ಎಷ್ಟು ನಿಮಿಷ, 5 ನಿಮಿಷ ಅಂತ ಕೊಟ್ಟಿದ್ದಾನೆ. ಈಗ 1 ನಿಮಿಷ ಕೆಟ್ಟಪ್ಪ ಅಂತಂದರೆ ಇದು ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಷನ್, 1 ನಿಮಿಷ ಕೆಟ್ಟು ಅಂದರೆ 1220 ಆಗುತ್ತೆ. 1 ನಿಮಿಷ ಕೆಟ್ಟು 120 ಮೀಟರ್ ದಾಡ್ತಾನೆ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರುತ್ತೆ? 60 ಸೆಕೆಂಡು. 60 ಸೆಕೆಂಡು 120. ಇವಾಗ ಇಂಟು ಮಾಡ್ಕೊಳ್ಳಿ, 12.5 ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ? 7200 ಆಗುತ್ತೆ ನೋಡಿ. 7200 ಮೀಟ್ರ್ ಐತೆ ಇವಾಗ. ಇದನ್ನು ಕಿಲೋಮೀಟ್ರಲ್ಲಿ ಕೇಳಿದೆ ನಾವು ಎಷ್ಟು ಗಂಟೆಗೆ ಕಿಲೋಮೀಟ್ರಲ್ಲಿ ಅಂತ. 7.2 ನೋಡಿ ಆನ್ಸರು. ಕಿಲೋಮೀಟ್ರ್ಗಳಿಗೆ ಕನ್ವರ್ಟ್ ಮಾಡಿದಾಗ ಮೀಟ್ರನ್ನು 7.2 ಆಗಿರುತ್ತೆ ಆನ್ಸರು. ನೆಕ್ಸ್ಟ್ ನೋಡಿ, ಗಂಟೆಗೆ 50 ಕಿಲೋಮೀಟ್ರ್ ವೇಗದಲ್ಲಿ ಓಡುತ್ತಿರುವ ರೈಲದ್ದು 9 ಸೆಕೆಂಡ್ಗಳಲ್ಲಿ ಕಂಬವೊಂದನ್ನು ದಾಟುತ್ತದೆ. ರೈಲಿನ ಉದ್ದವೆಷ್ಟು ಅಂತ ಕೇಳ್ತಾನೆ. ಫಸ್ಟು ಕಂಬ ಇದೆ, 50 ಮಾಡ್ಕೋಬೇಡಿ, 60 ಮಾಡ್ಕೊಳ್ಳಿ. ಕಂಬ ಎಷ್ಟಿದೆ? 60 50 ಅಂತ ಕೊಟ್ಟಿದ್ದಾನೆ. ಗಂಟೆಗೆ 60 ಕಿಲೋಮೀಟ್ರ್ ವೇಗದಲ್ಲಿ 60 ಮಾಡ್ಕೊಳ್ಳಿ, ಅದು ತಪ್ಪಾಗಿದೆ. 50 ಅಂತ ಕೊಟ್ಟಿದ್ದಾರೆ. 60 ಕಿಲೋಮೀಟ್ರ್ ವೇಗದಲ್ಲಿ ಓಡುತ್ತಿರೋ ರೈಲೊಂದು 9 ಸೆಕೆಂಡ್ಗಳು ಒಂದು ಕಂಬ ದಾಟುತ್ತೆ ಅಂತ ಕೇಳಿದಾನೆ. ಆ ರೈಲಿನ ಎಷ್ಟು ಕೇಳಿದಾನೆ? ಉದ್ದ ಕೇಳಿದಾನೆ. ಈಗ ನಮಗೇನು ಗೊತ್ತಿದೆ? ಎಸ್ ಈಕ್ವಲ್ ಟು DT ಅಂತ ಗೊತ್ತಿದೆ. ಈಗ ಅವ್ನು ಏನು ಕೊಟ್ಟಿದ್ದಾನೆ? ಸ್ಪೀಡ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 60 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನೆ. ಈಗ ಏನು ಕೊಟ್ಟಿದ್ದಾನೆ? ಟೈಮು ಕೊಟ್ಟಿದ್ದೆ 9 ಸೆಕೆಂಡು. ಈಗ ನಮಗೇನು ಗೊತ್ತಿಲ್ಲ, ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 60 ಏನು ಕೊಟ್ಟಿದ್ದಾನೆ? ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾನೆ. ಅದನ್ನು ಮೀಟರ್ಗಳು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 5/18 ಮಾಡ್ಕೊಳ್ಳಿ ಇಂಟು ಟಿ. ಟಿ ಎಷ್ಟಿದೆ? 9 ಸೆಕೆಂಡು. ಏನಾಯಿತು? ಡಿಸ್ಟೆನ್ಸ್ ಗೊತ್ತಾಗುತ್ತೆ. 9 ಒಂದಲೇ 9 2 2 ಒಂದಲೇ 2 30 35 ಎಷ್ಟಾಗುತ್ತೆ? 150 ಮೀಟರ್ ನೋಡಿ ಆನ್ಸರು. 150 ಮೀಟರು ಆಪ್ಷನ್ ಡಿ ಇದೆ ನೋಡಿ ರೈಟ್ ಆನ್ಸರ್. 150 ಮೀಟರು. ನೆಕ್ಸ್ಟ್ ನೋಡಿ, ತಾಪಮಾನದಲ್ಲಿ ಹೆಚ್ಚಳದೊಂದಿಗೆ ಅರೆವಾಹಕವೊಂದರ ಪ್ರತಿರೋಧಕವು ಆಪ್ಷನ್ಸ್ ನೋಡಿ ಹೆಚ್ಚುತ್ತದೆ, ಕಡಿಮೆಯಾಗುತ್ತದೆ, ಸಾಮಾನ್ಯವಾಗಿ ಉಳಿಯುತ್ತದೆ. ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಯಾವುದಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ ನೋಡಿ. ಆಪ್ಷನ್ ಬಿ ಅದು ಕಡಿಮೆ ಆಗಿರುತ್ತೆ, ಅರೆವಾಹಕದ ಪ್ರತಿರೋಧವು ಕಡಿಮೆಯಾಗಿರುತ್ತದೆ. ನೆಕ್ಸ್ಟ್ ನೋಡಿ, ಆರ್ಸೆನಿಕ್ ಅಥವಾ ಆಂಟಿಮನಿ ಅಥವಾ ರಂಜಕದಂಥ ಪಂಚವೆಲೆನ್ಸಿಯ ಮಾಲಿನ್ಯ ಶುದ್ಧ ಜರ್ಮನಿಯಂ ಅಥವಾ ಸಿಲಿಕಾನ್ ಸೇರಿಸಲ್ಪಟ್ಟಲ್ಲಿ ಆಂತರಿಕ ಸೆಮಿಕಂಡಕ್ಟರ್, ಬಾಹ್ಯ ಸೆಮಿಕಂಡಕ್ಟರ್, ಪಿ ಟೈಪ್ ಸೆಮಿಕಂಡಕ್ಟರ್, ಎನ್ ಟೈಪ್ ಸೆಮಿಕಂಡಕ್ಟರ್. ಯಾವುದಾಗಿರುತ್ತೆ? ಎನ್ ಟೈಪ್ ಸೆಮಿಕಂಡಕ್ಟರ್ ಆಗಿರುತ್ತೇವಲ್ಲ. ನೆಕ್ಸ್ಟ್ ನೋಡಿ, ಕೆಳಗಿನ ವಿದ್ಯುತ್ ಧಾರಕಗಳಲ್ಲಿ ಯಾವುದು ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಶೇಖರಿಸುತ್ತದೆ? ಪೇಪರ್ ಕೆಪಾಸಿಟರ್, ಮೈ ಕೆಪಾಸಿಟರ್, HSF. ಯಾವುದಾಗಿರುತ್ತೆ? HSF ಆಗಿರುತ್ತೆ ನೋಡಿ ಆನ್ಸರು. ನೆಕ್ಸ್ಟ್ ನೋಡಿ, ತಾತ್ಕಾಲಿಕದಲ್ಲಿ ಉಪಗ್ರಹಗಳಿಂದ ಮುಖ್ಯವಾಗಿ ಬಳಸಲ್ಪಡುವ ರೇಡಿಯೋ ತರಂಗಾಂತರ ಬ್ರ್ಯಾಂಡ್ ಇದಾಗಿದೆ. ಯಾವುದಾಗಿರುತ್ತೆ ರೇಡಿಯೋ ತರಂಗಾಂತರ ಬ್ರ್ಯಾಂಡು? ನಿಮಗೆ ಗೊತ್ತಿರಬೇಕು. ಆಪ್ಷನ್ ಡಿ ನೋಡಿ, ಇದು ಕೂಡ HSF ಆಗಿರುತ್ತೆ ಆನ್ಸರ್. ಇದು ಕೂಡ ರೈಟ್ ಆನ್ಸರ್, ಆಪ್ಷನ್ ಡಿನೇ ಇದು. ನೆಕ್ಸ್ಟ್ ನೋಡಿ, 48ನೇ ಪ್ರಶ್ನೆ. ಬ್ಲೂಟೂತ್ ಎಂದರೇನು? ಡೆಂಟಲ್ ಕಿಟ್ನ ಒಂದು ಭಾಗ, ಪರಮಾಣು ಶಾಸ್ತ್ರದ ಒಂದು ಭಾಗ, ನ್ಯಾನೋ ತಾಂತ್ರಿಕತೆಯ ಒಂದು ಭಾಗ, ನಿಸ್ಸಂತು ತಾಂತ್ರಿಕತೆಯ ಒಂದು ಭಾಗ.
ಯಾವುದಾಗಿರುತ್ತೆ ಬ್ಲೂಟೂತು, ಆಪ್ಷನ್ ಡಿ ಆಗಿರುತ್ತೆ ನೋಡಿ. ನೀಸ್ ಅಂತೂ ತಾಂತ್ರಿಕತೆಯ ಒಂದು ಭಾಗವಾಗಿರುತ್ತೆ ಬ್ಲೂಟೂತು. ಇಂಡ್ ಇದು ಎಷ್ಟು ಇದರ ಫ್ರೀಕ್ವೆನ್ಸಿ ಅಂತ ನೋಡಿದ್ರೆ ಬ್ಲೂಟೂತ್ನ ಫ್ರೀಕ್ವೆನ್ಸಿ ಕೇಳಿದ್ದಾನೆ ಎಕ್ಸಾಮಲ್ಲಿ, ರೈಲ್ವೆ ಎಕ್ಸಾಮಲ್ಲಿ ಕೇಳಿದ್ದಾನೆ. 2.45 ಗಿಗಾಹರ್ಟ್ಜ್ ನೋಡಿ, ಗಿಗಾಹರ್ಟ್ಜು 2.0 ಇದರ ಫ್ರೀಕ್ವೆನ್ಸಿ ಬ್ಲೂಟೂತು, 2.45 ಗಿಗಾಹರ್ಟ್ಜು. ಇನ್ನು ಇದೊಂದು ಶಾರ್ಟ್ ರೇಂಜ್ ವೈರ್ಲೆಸ್ ಏನಾಗಿರುತ್ತೆ ಬ್ಲೂಟೂತ್ ಅನ್ನೋದು, ಶಾರ್ಟ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ನೋಡಿ. ಇದೊಂದು ಬ್ಲೂಟೂತ್ ಶಾರ್ಟ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ. ನೆಕ್ಸ್ಟ್ ನೋಡಿ, ಮೊಬೈಲ್ ಫೋನ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟ್ರಿಗಳು ಯಾವ ವಿಧದ್ದು ಅಂತ ಕೇಳಿದ್ದಾನೆ. ಲೆಡ್ ಲೆಡ್ ಆಕ್ಸೈಡ್ ಬ್ಯಾಟ್ರಿ, ಲಿಥಿಯಂ ಅಯಾನ್ ಬ್ಯಾಟ್ರಿ, ಜಿಂಕ್ ಕಾರ್ಬನ್ ಬ್ಯಾಟ್ರಿ, ಅಲ್ಕನೈನ್ ಬ್ಯಾಟ್ರಿ. ಯಾವುದಾಗಿರುತ್ತೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಸಾಮಾನ್ಯವಾಗಿ ಬಳಸುವಂಥ ಬ್ಯಾಟ್ರಿಗಳು ಮೊಬೈಲ್ ಫೋನ್ಗಳು ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರುತ್ತೆ, ಆಪ್ಷನ್ ಬಿ. ಇನ್ನು ಇತ್ತೀಚೆಗೆ ಲಿಥಿಯಂ ಅಯಾನ್ ಕಂಡಿದೆ ಅಂತ ಹೇಳಿದ್ದೇನೆ, ಮಂಡ್ಯದಲ್ಲಿ ಕಂಡು ಬಂದಿದೆ ನೋಡಿ. ಇನ್ನು ಮೊಬೈಲ್ ಕಂಡುಹಿಡಿದಂಥ ವ್ಯಕ್ತಿ ಮಾರ್ಟಿನ್ ಕೂಪರ್. ಆದರೆ ಫೋನನ್ನು ಕಂಡುಹಿಡಿದ ವ್ಯಕ್ತಿ ಮೊಬೈಲ್ ಮಾರ್ಟಿನ್ ಕೂಪರ್ ಫೋನ್ ಯಾರು ಕಂಡುಹಿಡ್ತಾರೆ, ಅಲೆಕ್ಸಾಂಡರ್ ಗ್ರಾಮ್ ಬೆಲ್ಲು. ಇನ್ನು ಗ್ರಾಮ ಫೋನ್ ಯಾರು ಕಂಡುಹಿಡ್ತಾರೆ, ಥಾಮಸ್ ಅಲ್ವಾ ಎಡಿಸಿನು ಗ್ರಾಮ ಫೋನ್ ಕಂಡುಹಿಡಿದಿರ್ತಾರೆ ನೋಡಿ. ಈ ಭಾಗದ ಕೊನೆಯ ಪ್ರಶ್ನೆ ನೋಡೋಣ ಬನ್ನಿ, 50ನೇ ಪ್ರಶ್ನೆ. ಸಾಮಾನ್ಯವಾಗಿ ವಾಕಿ ಟಾಕಿ ತಿಳಿಯಲ್ಪಡುವ ಈ ಕೈಯಲ್ಲಿ ಹಿಡಿಯುವ ಟ್ರಾನ್ಸ್ ರಿಸೀವರ್ನ ವ್ಯಾಪ್ತಿ ಅಂತ ಕೇಳಿದ್ದಾರೆ, ಎಷ್ಟಿರುತ್ತೆ ಇದರ ವ್ಯಾಪ್ತಿ? ರೇಂಜಸ್ಸು 15 ಕಿಲೋಮೀಟರ್ಗಳವರೆಗೆ ಇರುತ್ತೆ ನೋಡಿ, 15 ಕಿಲೋಮೀಟರ್ಗಳವರೆಗೆ ಇದರ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇನ್ನು ವಾಕಿ ಟಾಕಿದಷ್ಟಾದರೆ ಇನ್ನು ಪ್ರತಿಧ್ವನಿ ಉಂಟಾಗಲು ಎಷ್ಟು ಬೇಕು ಕೇಳಿದ್ದಾನೆ. ಪ್ರತಿಧ್ವನಿ ಉಂಟಾಗಲು 15 ಮೀಟರ್ಗಳನ್ನು ಡಿಸ್ಟೆನ್ಸ್ನಿರಬೇಕು, ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಅಂತರ ಎಷ್ಟಿರಬೇಕು, 17 ಮೀಟರ್ಗಳಿದ್ದರೆ ಅಲ್ಲಿ ಪ್ರತಿಧ್ವನಿಯನ್ನು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಶಬ್ದವು ನಮ್ಮ ಕಿವಿಯ ಕೇಳುವುದು ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ, ನಮ್ಮ ಕಿವಿಯಲ್ಲಿ ಉಳಿದುಕೊಳ್ಳುವಂಥ ಸಮಯ 1/10 ಸೆಕೆಂಡ್ ನೋಡಿ. ಕೇವಲ ನಮ್ಮ ಕೇಳಿಸ್ಬೇಕಂತಾರೆ ಶಬ್ದ ಎಷ್ಟು ಬೇಕು, 1/10 ಸೆಕೆಂಡ್ಗಳಲ್ಲಿ ನಮ್ಮ ಕಿವಿಗೆ ಆಲಿಸಿಕೊಳ್ಳುವ ಸಮಯ 1/10 ಸೆಕೆಂಡು. ಇನ್ನು 51ರಿಂದ 100 ಪ್ರಶ್ನೆಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಡಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು ಇದರ ಮುಂದಿನ ಸೀರೀಸನ್ನು. ಒಂದು ನೋಟ್ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ, ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು, ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡುವುದು ಯಾವ ಥರ ಅಂದರೆ, ಶಿಶು 29 ರುಪೀಸ್ಗಳು, ಕಿಶೋರ 59 ರುಪೀಸ್ಗಳು, ತರುಣ 159 ರುಪೀಸ್ಗಳು, ಗೋಲ್ಡನ್ ಸಪೋರ್ಟ್ 519 ರುಪೀಸ್ಗಳು. ಈ ಫೋನ್ಪೇ ಅಥವಾ ಗೂಗಲ್ ಪೇ ಬಳಸ್ಕೊಂಡು ಈ ನಂಬರನ್ನು ಬಳಸ್ಕೊಂಡು ಕೂಡ ನಮಗೆ ಸಹಾಯ ಮಾಡಬಹುದು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಏನು ಮಾಡಿ ಅಂತಂದರೆ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಕೂಡ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಯಾಗಿ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲಾಗುವುದು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.